ಈ ವಿಷಯವನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಜಿ ಎನ್ ಹೆಗ್ಡೆ ಅವರಿದ್ದಾರೆ. ಜಿ ಎನ್ ಹೆಗ್ಡೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಹಿಂದೂ ಸಂಘಟನೆಯ ಕಾರ್ಯಕರ್ತರಾಗಿರ್ತಕ್ಕಂಥ ಎಸ್ ಭಾಸ್ಕರನ್ ಅವರಿದ್ದಾರೆ. ಭಾಸ್ಕರನ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ಡಿಸ್ಕವರಿ ಇಸ್ಲಾಂ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಉಮರ್ ಶರೀಫ್ ಅವರಿದ್ದಾರೆ. ಉಮರ್ ಶರೀಫ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ವಿ ಎಸ್ ಉಗ್ರಪ್ಪನವರಿದ್ದಾರೆ. ಉಗ್ರಪ್ಪನವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಚರ್ಚೆಗೆ ಹೋಗೋದಕ್ಕಿಂತ ಮುಂಚೆ ಉತ್ತರ ಕನ್ನಡದಲ್ಲಿ ಏನೇನಾಗಿದೆ, ಯಾಕೆ ಹೀಗಾಯಿತು, ಈವರೆಗಿನ ಅಪ್ಡೇಟ್ಸ್. ಪರೇಶ್ ಮೇಸ್ತ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ಪಟ್ಟಣದ ಉದ್ಯಮ ನಗರದ ಯುವಕ. ವಯಸ್ಸು 18 ತುಂಬಿಲ್ಲ. ಡಿಸೆಂಬರ್ 6 ರಾತ್ರಿ ಹೊನ್ನಾವರದ ಶನೇಶ್ವರ ದೇವಾಲಯಕ್ಕೆ ಹೋಗಿದ್ದ ಪರೇಶ್ ಮೇಸ್ತ ಮನೆಗೆ ಬಂದಿರಲಿಲ್ಲ. ಹೀಗಾಗಿ ಮನೆಯವರು ಮಗನಿಗಾಗಿ ಹುಡುಕಾಟ ನಡೆಸಿದರು. ಆದರೆ ಮಗನ ಸುಳಿವು ಸಿಗದಿದ್ದಾಗ ಪೊಲೀಸರಿಗೆ ಮಾಹಿತಿ ನೀಡಿದರು. ಆದರೆ ನಿಮ್ಮ ಮಗ ಎಲ್ಲಿಯೂ ಹೋಗಿಲ್ಲ, ಸಿಗುತ್ತಾನೆಂದು ಅಂದು ಪೊಲೀಸರು ಹೇಳಿ ಮನೆಯವರನ್ನೆಲ್ಲ ಸುಮ್ಮನಾಗಿಸಿದರು. ಆದರೆ 2 ದಿನಗಳ ಬಳಿಕ ಅಂದರೆ ಡಿಸೆಂಬರ್ 8 ಪಟ್ಟಣದ ಶೆಟ್ಟಿಕೆರೆಯಲ್ಲಿ ಪರೇಶ್ ಮೃತದೇಹ ಪತ್ತೆಯಾಗಿತ್ತು. ಪರೇಶ್ ಬಂದಾನೆ ಅಂತ ಕೇಳಿದ್ರೆ ಇಲ್ಲ ಸರ್ ಬರಲಿಲ್ಲ ಅಂತ ಹೇಳಿದೆ. ಕಡೆಗೆ 2 ಅರ್ಧ ಗಂಟೆ ಬಿಟ್ಟು ಮತ್ತೆ ಸುಮಾರು 2 ಸುಮಾರು ಫೋನ್ ಮಾಡಿದ್ರು. ಇಲ್ಲ ಪರೇಶ್ ಬಂದಾನೆ ಅಂತ ಕೇಳಿದಾಗ ಇಲ್ಲ ಬರಲಿಲ್ಲ ಅಂತ ನಾನು ತಡಕನ ಹೇಳಿದೆ. ಹೋದೆ ಅವನ ಏನಾದರೂ ಇವನಿಗೆ ಅನಾಹುತ ಆಗಿರ್ಬೋದಂತ ನೋಡಿದೆ. ಎಲ್ಲೂ ಸಿಗಲಿಲ್ಲ, ಏನಾಗಲಿಲ್ಲ. ಕಡೆಗೆ ಮಾರನೇ ದಿವಸ 7 ತಾರೀಕಿಗೆ 11 ಆದರೂ ಮನೆಗೆ ಬರದೇ ಹೋಗ್ತಾರೆ. ನಾನು ಪೊಲೀಸ್ ಸ್ಟೇಷನಲ್ಲೇ ಹೇಳಿದೆ ಇವನಿಗೆಲ್ಲ ಕಿಡ್ನಾಪ್ ಆಗಿದೆ ಅಂತ. ಹೌದು, ಮಿಸ್ ಕಂಪ್ಲೇಂಟ್ ಕೊಟ್ಟಿದ್ದೆ. 9 ತರಗತಿಯವರೆಗೆ ಓದಿದ ಪರೇಶ್ ಶಾಲೆ ಬಿಟ್ಟು ಮೀನು ವ್ಯಾಪಾರ ಮಾಡಿಕೊಂಡಿದ್ದ. ಹೊನ್ನಾವರದಲ್ಲಿ ಮೀನು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತಿರುವ ತಂದೆ ಕಮಲಾಕರ್ಗೆ ಮಗ ಸಾಥ್ ನೀಡುತ್ತಿದ್ದ. ಕಮಲಾಕರರ 3 ಮಕ್ಕಳಲ್ಲಿ ಪರೇಶ್ ಮೇಸ್ತ 3ನೇವನು. ಪರೇಶನ ಅಕ್ಕ BA ಓದುತ್ತಿದ್ದಾಳೆ. ಅಣ್ಣ ಭಟ್ಕಳ PLD ಬ್ಯಾಂಕಿನಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಡಿಸೆಂಬರ್ 9 ಬೆಳಗ್ಗೆ ಪರೇಶ್ ಅಯ್ಯಪ್ಪನ ವ್ರತ ಶುರು ಮಾಡಿ ಶಬರಿಮಲೆ ಯಾತ್ರೆಗೆ ಹೊರಡುವವನಿದ್ದ. ಆದರೆ ಅದ್ಯಾರ ದ್ವೇಷಕ್ಕೆ ತುತ್ತಾದನೋ ಏನೋ, ಪರೇಶ್ ವಯಸ್ಸಲ್ಲದ ವಯಸ್ಸಿನಲ್ಲಿ ಸಾವಿನ ಮನೆ ಸೇರಿದ್ದಾನೆ. ಇನ್ನು 18 ತುಂಬಿರದ ಪರೇಶ್ ಮೇಸ್ತಾನಿಗೆ ಮತ ಚಲಾಯಿಸುವ ಹಕ್ಕು ಬಂದಿಲ್ಲ. ಅಲ್ಲದೆ ಯಾವ ಪಕ್ಷ ಸಂಘಟನೆಯಲ್ಲೂ ಮೇಸ್ತಾ ಗುರುತಿಸಿಕೊಂಡಿಲ್ಲ. ಅದು ಹಿಸ್ಟೋಪ್ಯಾಥಾಲಜಿಕಲ್ ಎಕ್ಸಾಮಿನೇಷನ್ ಬಾಕಿ ಇದೆ. ಆ ರಿಪೋರ್ಟ್ ಮೇಲೆ ಫೋರೆನ್ಸಿಕ್ ಎಕ್ಸ್ಪರ್ಟ್ ಫೈನಲ್ ಒಪಿನಿಯನ್ ಕೊಡ್ತಾರೆ. ಅದರ ಮೇಲೆ ಅದು ಸಾವಿನ ಕಾರಣ ಗೊತ್ತಾಗುತ್ತೆ. ಬಟ್ ಈ ನಮ್ಮದು ಪ್ರಯತ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸುಳ್ಳು ಸುದ್ದಿ ಹಬ್ಬಿಸಿ ಏನು ವಾತಾವರಣ ಕೆಟ್ಟ ಮಾಡೋದಕ್ಕೆ ಏನು ಪ್ರಯತ್ನ ನಡೀತಾ ಇದೆ, ಅದಕ್ಕೆ ಒಂದು ಕೌಂಟರ್ ಮಾಡೋಕ್ಕೆ ನಮ್ಮದು ಇದು ಪ್ರಯತ್ನ ಇದೆ. ಪರೇಶ್ ಸಾವು ಮೀನುಗಾರ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಪರೇಶ್ ಮೇಸ್ತಾನದು ವ್ಯವಸ್ಥಿತ ಹತ್ಯೆ ಎಂದು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ. ಆದರೆ KMC ಮಣಿಪಾಲದ ವೈದ್ಯರು ನೀಡಿರುವ ಶವ ಪರೀಕ್ಷೆ ವರದಿಯಲ್ಲಿ ಪರೇಶನ ದೇಹದ ಮೇಲೆ ಯಾವುದೇ ಗುರುತುಗಳಿಲ್ಲ ಎಂದು ಹೇಳಲಾಗಿದೆ. ಇದು ಹಿಂದೂ ಪರ ಸಂಘಟನೆಗಳ ಕೆಂಗಣಿಗೆ ಗುರಿಯಾಗಿದೆ. ಒಟ್ಟಾರೆ ತನ್ನ ಪಾಡಿಗೆ ತಾನು ಮೀನು ವ್ಯಾಪಾರ ಮಾಡಿಕೊಂಡು ಈಗಷ್ಟೇ ಕಂಡು ಬಿಡ್ತಾ ಇದ್ದ ಯುವಕ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾನೆ. ಈತನ ಸಾವಿಗೆ ನಿಜವಾದ ಕಾರಣ ಏನು? ಇದು ಸೂಕ್ತ ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರುವಾ ಜೊತೆ ಶೇಷಗಿರಿ ಮುಂಡಳ್ಳಿ, ದಿಗ್ವಿಜಯ ನ್ಯೂಸ್, ಕಾರವಾರ. ನಾನು ನೇರವಾಗಿ VS ಉಗ್ರಪ್ಪನವರಿಗೆ ಕೇಳೋದಕ್ಕೆ ಬಯಸ್ತೇನೆ. VS ಉಗ್ರಪ್ಪನವರೇ, ಇದು 6 ದಿನಗಳಿಂದ ನಡೆದಿರತಕ್ಕಂಥದ್ದು, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಅದಕ್ಕೂ ಹಿಂದೆ ಕೇವಲ ಪರೇಶ್ ಮೇಸ್ತ ಘಟನೆ ಅಷ್ಟೇ ಅಲ್ಲ, ಅದಕ್ಕೂ ಹಿಂದೆ ಒಂದು ರೀತಿಯ ದಳ್ಳುರಿ ಇತ್ತು, ಒಳಗೊಳಗೇನೆ ಆ ಬೇಗುದು ಇತ್ತು. ಒಂದು ಸ್ಥಳಕ್ಕಾಗಿ, ಒಂದು ಸಾರ್ವಜನಿಕ ಸ್ಥಳಕ್ಕಾಗಿ ನಡೆದಿರತಕ್ಕಂಥದ್ದು 2 ಗುಂಪುಗಳ ನಡುವೆ ತಮಗೆ ಗೊತ್ತಿದೆ. ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಗೊತ್ತಿದೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿತ್ತು. ಇವತ್ತು ಮಧ್ಯಾಹ್ನ ಶಿರ್ಸಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಅಲ್ಲಿವರೆಗೂ ಕೂಡ ಆಟ ಆಡ್ತಿದ್ದೀರಾ ಜನಗಳ ಜೊತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ನೋಡಿ, ನೀವು ಪ್ರಶ್ನೆ ಕೇಳೋದಕ್ಕೆ ಸ್ವತಂತ್ರರಿದ್ದಾರೆ, ಡೆಫಿನೆಟ್ಲಿ. ಆದರೆ ಪ್ರಶ್ನೆಯ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಕೇಳೋ ಅಂಥವ್ರಿಗೆ ನಾನು ಏನು ಹೇಳಲಿಕ್ಕೆ ಹೋಗುದಿಲ್ಲ. ಹೇಳಿ ಸರ್, ಏನು ವಾಸ್ತವ?
ಮೊದಲನೇದು ನಾನು ಒಂದನ್ನು ಸ್ಪಷ್ಟಪಡಿಸ್ತೇನೆ. ಸಂವಿಧಾನದ ಆರ್ಟಿಕಲ್ 21 ಪ್ರಕಾರ ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್ ಆಫ್ ಎ ಸಿಟಿಸನ್. ಯಾರು ಸಹ ಅಕಾಲಿಕ ಮರಣಕ್ಕೆ ತುತ್ತಾಗಬಾರ್ದು. ಸರಿ. ಸೊ ಇದರಲ್ಲಿ ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಆ ಹುಡುಗ ಚಿಕ್ಕ ವಯಸ್ಸಿನ ಹುಡುಗ ಸಾಯಬಾರ್ದಾಗಿದೆ. ಕಾರಣಗಳು ಏನು ಅನ್ನೋದನ್ನು ಅಲ್ಟಿಮೇಟ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಹೊರಗೆ ಬರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಆ ಮೃತನ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಆ ನೋವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಆ ಮೃತನ ಕುಟುಂಬದವರಿಗೆ ಪರಮಾತ್ಮ ನೀಡಲಿ ಅಂತೇಳಿ ನಾನು ಆಶಿಸ್ತೇನೆ. ಆದರೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೇನೆ, ಇದು ಯಾವ ಹಿನ್ನೆಲೆಯಲ್ಲಿ ಈ ಸಾವಾಗಿದೆಯೋ ಗೊತ್ತಿಲ್ಲ. ಈಗ ಬಂದಿರೋವಂಥ ಮೆಡಿಕಲ್ ರಿಪೋರ್ಟ್ಸ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರದೇ ಇರ್ಬೋದು, ಆದರೆ ಈಗಾಗಲೇ ಏನು ಕೆಲವು ಅಭಿಪ್ರಾಯಗಳನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮಾಡಿರ್ತಕ್ಕಂಥವ್ರು ವ್ಯಕ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಮೇಲ್ನೋಟಕ್ಕೆ ಅದರಲ್ಲಿ ಯಾವುದೇ ವಿಧವಾದಂಥ ಗಾಯಗಳಿಲ್ಲ, ಯಾವುದೇ ವಿಧವಾದಂಥ ಸೊ ಇದಿಲ್ಲ ಅನ್ನೋದನ್ನ ಈಗಾಗಲೇ ಎಸ್ ಪಿ ಅವರು ಹೇಳಿದ್ದಾರೆ, ಮತ್ತೆ ಸಂಬಂಧಪಟ್ಟಂತವರು ಹೇಳಿದ್ದಾರೆ. ದಯಮಾಡಿ ಕುಮಟ, ಕಾರವಾರ, ಗೋಕರ್ಣ, ಇನ್ನು ಎಷ್ಟು? ಬಹುಶಃ ನನಗೆ ಅನ್ಸುತ್ತೆ ಈ ದೇಶದಲ್ಲಿ ಬಹುಶಃ ಇದನ್ನ ನೋಡಾದ ಮೇಲೆ ಒಂದು ಲೀಟರ್ ಹಾಲು ಕುಡಿದು ತೃಪ್ತಿ ಪಟ್ಟಿರೋಂಥವ್ರು ಯಾರಾದ್ರೂ ಇದ್ರೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಒಂದು ನಿಮಿಷ ಪ್ಲೀಸ್ ಹ್ಯಾವ್ ಎ ಪೇಷನ್ಸ್ ಅಂಡ್ ಪ್ಲೀಸ್ ಹ್ಯಾವ್ ಎ ಪೇಷಂಟ್ ಅಲೋ ಮೀ ಫಸ್ಟ್. ಯಾಕೆ ಅಂತ ಹೇಳಿದ್ರೆ ಇವತ್ತೇನಾದ್ರೂ ಈ ರೀತಿಯ ಕೋಮುದೊಳ್ಳರಿ ರಾಜ್ಯದಲ್ಲಿ ನಡೆಯೋದಕ್ಕೆ ಕಾರಣ ಆಗಿದ್ರೆ ಅಮಿತ್ ಶಾ ಅವರು ಏನಿಲ್ಲಿ ಇನ್ಸ್ಟಿಗೇಟ್ ಮಾಡಿ ಹೋಗಿದ್ದಾರೆ. ಸೊ ಇನ್ವೆಸ್ಟಿಗೇಟ್ ಮಾಡಿ ಹೋಗಿರ್ತಕ್ಕಂಥದ್ದು ನಾನು ಹೇಳಿಲ್ಲ. ಯಾರು ಆ ಬಿಜೆಪಿಯ ರಾಜ್ಯದ ಯೂತ್ ವಿಂಗನ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ, ಮಾನ್ಯ ಈಶ್ವರಪ್ಪನವರು ಪ್ಲೀಸ್ ಪ್ಲೀಸ್ ನೋಡಿ, ದಯಮಾಡಿ ನಿಮ್ಮ ಪ್ರಶ್ನೆ ಕೇಳಾದ್ಮೇಲೆ ಉತ್ತರ ಕೊಡೋದಕ್ಕೆ ನಿಮಗೆ ನಾಚಿಕೆ ಯಾಕೆ ಆಗಬೇಕು? ನಿಮಗೆ ಆಗಬೇಕಾಗುತ್ತೆ. ಇವತ್ತೇನು ಮಾಡ್ತಾ ಇದ್ರೆ ಇದನ್ನ ಎಲ್ಲೋ ಒಂದು ಕಡೆ ಇದನ್ನ ಮತ್ತಷ್ಟು ಬೆಂಕಿ ಹಚ್ಚುವಂತ ಪ್ರಯತ್ನ ನೀವು ಮಾಡುವಂತ ನಿಮ್ಮ ಮಾತಿನ ದಾಟಿಯ ಕಾಣ್ತಾ ಇದೆ. ನೀವೇನ್ ಹೇಳಿದ್ರೆ ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ ನೀವು ಬಹಳ ದೊಡ್ಡ ಚಾಂಪಿಯನ್ಸ್ ಅನ್ನೋ ರೀತಿಯಲ್ಲಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ನೀವು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಓಲೈಸಿಕೊಂಡಿದ್ದೀರಾ? ನೀವು ಉತ್ತರ ಕೊಡೋದಕ್ಕೆ ಅವಕಾಶ ಕೊಡಿ, ಉತ್ತರ ಕೊಡೋದಕ್ಕೆ ಅವಕಾಶ ಕೊಡಿ, ಉತ್ತರ ಕೊಡೋದಕ್ಕೆ ಅವಕಾಶ ಕೊಡಿ. ಪ್ಲೀಸ್ ಹ್ಯಾವ್ ಎ ಪೇಷನ್ಸ್ ಅಂಡ್ ಅಲೋ ಮೀ. ಸೊ ಆದ್ರೆ ನೀವು ಅವರನ್ನ ತಡೆಯುವಂತ ಪ್ರಯತ್ನ, ಉತ್ತರವನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನ ರಕ್ಷಣೆ ಮಾಡೋದಕ್ಕೆ ನೀವು ಹೊರಡ್ತಾ ಇರೋ ಕಾಣ್ತಾ ಇದೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ದಯಮಾಡಿ ಇವತ್ತು ಈ ರಾಜ್ಯದಲ್ಲಿ ಬಂದು ನೀವು ಉಗ್ರವಾದಂತ ಹೋರಾಟ ಮಾಡಬೇಕು, ಬೆಂಕಿಯ ಒಂದು ರೀತಿ ಏನು ಲಾಠಿ ಚಾರ್ಜ್ ಆಗಬೇಕು, ಇನ್ನಿತರ ಆಗಬೇಕು ಅಂತ ಹೇಳಿ ಹೇಳಿರ್ತಕ್ಕಂಥದನ್ನ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಹೇಳಿಲ್ಲ, ಆ ಪಕ್ಷದ ಮುಖಂಡರುಗಳು ಹೇಳಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಸಾವಿಗೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳದೆ ಸಾವಿಗೆ ಕಾರಣ ಅಲ್ಟಿಮೇಟ್ಲಿ ಒಂದು ನಿಮಿಷ ಕೇಳಿ, ಪ್ಲೀಸ್ ಪ್ಲೀಸ್ ಹ್ಯಾವ್ ಎ ಪೇಷನ್ಸ್. ನೋಡಿಮ್ಮ ನಿಮಗೆ ಬಹುಶಃ ಈ ಕಾನೂನು ನೀವು ಯಾಕೆ ಬ್ಲೇಮ್? ಅರೆ ನಾನಿವತ್ತು ನಿಮಗೆ ನಾಚಿಕೆ ಆಗಬೇಕು ಅಂದ್ರೆ ಏನರ್ಥ? ಏನರ್ಥ ನಿಮಗೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರು ಇದ್ರೆ ಅವರ ಈ ಇನ್ಸ್ಟಿಗೇಷನ್ ಇದೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಅಂದ್ರೆ ಏನರ್ಥ? ಸರ್ಕಾರ ಏನ್ ಮಾಡ್ತಾ ಇದೆ? ನೋಡಿ ಇಷ್ಟೇ ಹೇಳ್ತಾರೆ, ದಯಮಾಡಿ ಪ್ಲೀಸ್ ಹ್ಯಾವ್ ಎ ಪೇಷನ್ಸ್. ನಾನು ಇಷ್ಟೇ ಹೇಳ್ತೇನೆ, ಇವತ್ತು ಏನಾಗಿರ್ತಕ್ಕಂಥದ್ದಿದೆ ನಿಮ್ ಪ್ರಶ್ನೆಗೆ ಬರೋದಕ್ಕಿಂತ ಮುಂಚೆ ಇವತ್ತು ವಿ ಎಸ್ ಉಗ್ರಪ್ಪನವ್ರು ನಿಮ್ಮನ್ನ ಬ್ಲೇಮ್ ಮಾಡಬಹುದು ಅಂತ ನಾವು ನಿಮ್ಮನ್ನ ಹೊಗಳೋದಿಲ್ಲ. ನೀವು ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ಪಕ್ಷದ ಪರವಾಗಿ ಏನು ಉಗ್ರಪ್ಪನವ್ರ ಆಪಾದನ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಪ್ರತಿಯೊಂದಕ್ಕೂ ಅಮಿತ್ ಶಾ ಅವರನ್ನ ಅವ್ರು ದೂಷಣೆ ಮಾಡೋದಕ್ಕೆ ಅವ್ರು ಯಾರು? ನಾನು ಹೇಳ್ತೇನೆ, ಇವ್ರು ಹೇಳ್ತಾರೆ ತಪ್ಪಾಗಿ. ಅಮಿತ್ ಶಾ ಅವರು ಇಲ್ಲಿ ಬಂದು ಏನ್ ಹೇಳಿದ್ರು ನಮ್ಮ ಪಕ್ಷದಲ್ಲಿ, ನೀವು ಸರ್ಕಾರದ ವೈಫಲ್ಯಗಳನ್ನ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಏನ್ ತಪ್ಪಿದೆ ಅವ್ರು ಹೇಳಿದ್ರೆ? ಇವತ್ತು ಇಡೀ ಕಳೆದ 2 ವರ್ಷಗಳಿಂದ 20ಕ್ಕಿಂತ ಹೆಚ್ಚು ಹತ್ಯೆಗಳಾಗಿವೆ ಹಿಂದೂ ಪರ ಸಂಘಟನೆಗಳು ಮತ್ತು ಬಿಜೆಪಿ ಅವರು. ಸರ್ಕಾರ ಈ ಕಾನೂನು ಮತ್ತು ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಈಗಾಗಲೇ ಸಂಪೂರ್ಣವಾಗಿ ವಿಫಲವಾಗಿದೆ. ಇದು
ಸರ್ಕಾರದ ಆದ್ಯ ಕರ್ತವ್ಯ ಒಂದ್ ನಿಮಿಷ ಸರ್ಕಾರದ ಆದ್ಯ ಕರ್ತವ್ಯವನ್ನು ರಕ್ಷಣೆಯನ್ನು ಕೊಡಬೇಕಾದ್ದು ತನಿಖೆಯನ್ನ ನಡೆದಿವ ಈ ಸರ್ಕಾರದಲ್ಲಿ ಯಾವುದೇ ಒಂದು ತನಿಖಾ ಸಂಸ್ಥೆಗಳ ಮೇಲೂ ಜನರಿಗೆ ವಿಶ್ವಾಸ ಉಳಿದಿಲ್ಲ. ಉಗ್ರಪ್ಪನವರು ಹೇಳಿರ್ತಕ್ಕಂತ ಒಂದು ವಿಚಾರಕ್ಕೆ ಅವರ ಎಲ್ಲ ಮಾತುಗಳಿಗೆ ಖಂಡಿತ ನನ್ನ ಸಹಮತ ಇಲ್ಲ, ಆದ್ರೆ ಒಂದು ವಿಚಾರಕ್ಕೆ ಇವತ್ತು ದಿಗ್ವಿಜಯ ನ್ಯೂಸ್ ಅಧಿಕೃತವಾಗಿ ಹೊರದಿರ್ತಕ್ಕಂತ ಬ್ರೇಕಿಂಗ್ ನ್ಯೂಸ್ ಏನಿದೆ ಅಂದ್ರೆ ನಿಮ್ಮ ಕೇಂದ್ರದ ಮುಖಂಡರುಗಳಿಗೆ ಇಲ್ಲಾಗ್ತಾ ಇರುವಂತಹ ಎಲ್ಲ ಘಟನೆಯ ಅರಿವು ಇದೆ, ಪ್ರತಿ ಕ್ಷಣ ಕ್ಷಣದ ಮಾಹಿತಿ ಇದೆ, ಬೆಂಕಿ ಹಚ್ಚತಾ ಇರೋದು ಗೊತ್ತಾಗ್ತಾ ಇದೆ, ಆಗ್ಲಿ ಅಂತ ಬಿಟ್ಟಿದ್ದೀರಿ, ಗೈಡ್ ಮಾಡ್ತಾ ಇದ್ದೀರಿ. ಎಲ್ಲಿ ಯಾವುದೇ ಮೇಡಂ ಕೇಳಿ, ಎಲ್ಲಿ ಯಾವುದೇ ಘಟನೆ ನಡೆದ್ರು ಪಕ್ಷದ ಅಧ್ಯಕ್ಷರಿಗೆ ಪಕ್ಷದ ನಾಯಕರಿಗೆ ವರದಿಗಳು ಹೋಗ್ತಾನೆ ಇರ್ತವೆ. ಇಲ್ಲಿ ಇವತ್ತು ಬಿಜೆಪಿ ಏನು ಮಾಡಿದ್ದಲ್ಲ, ಒಬ್ಬ ಅಮಾಯಕನ ಹತ್ಯೆ ಆದಾಗ ಸರ್ಕಾರದ ತನಿಖೆಯಲ್ಲಿ ನಮಗೆ ವಿಶ್ವಾಸ ಇಲ್ಲ ಅಂತಾದಾಗ ಜನರ ಪರವಾಗಿ ರಕ್ಷಣೆ ಕೊಡಬೇಕಾದ್ದು, ಜನರ ಪರವಾಗಿ ನಿಲ್ಲಬೇಕಾದ್ದು, ಪ್ರತಿಭಟನೆ ಮಾಡೋದು, ಅದು ಯಾವುದೇ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಇಲ್ಲ. ನಾವು ಕೇಳಿ ಶಾಂತಿಯುತವಾಗಿ ಪ್ರತಿಭಟನೆ, ಯಾಕೆಂದ್ರೆ ಅದಕ್ಕೆ ಇಲ್ಲಿ ಸರ್ಕಾರವೇ ಕಾರಣ. ಶಾಂತಿಯುತವಾಗಿ ಪ್ರತಿಭಟನೆ ಕೇಳಿ, ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಕೆಲವು ಸಮಾಜ ಘಾತಕ ಶಕ್ತಿಗಳು ಎಲ್ಲರೂ ಕಲ್ಲು ಹೊಡೆದಿರ್ಬೋದು, ಯಾವುದೇ ಒಂದು ಮೆರವಣಿಗೆ ಅಂತ ಘಾತಕ ಶಕ್ತಿಗಳು ಯಾವಾಗಲೂ ಇರ್ತವೆ ಎಲ್ಲ, ಅದಕ್ಕೆ ಬಿಜೆಪಿಯನ್ನ ನೀವು ಹೊಣೆ ಮಾಡೋಕೆ ಸಾಧ್ಯವಿಲ್ಲ. ಇವತ್ತಿನ ಈ ಎಲ್ಲ ಘಟನೆಗಳಿಗೆ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವೈಫಲ್ಯವೇ ಕಾರಣ. ಯಾರನ್ನ ಓಲೈಕೆ ಮಾಡಕ್ ಹೋಗಿ ಬಹುಸಂಖ್ಯಾತರನ್ನ ಗುರಿಯನ್ನಾಗಿ ಮಾಡಿ ಅವರಿಗೆ ತೊಂದರೆಗಳನ್ನ ಕೊಡೋದು, ಅವರಿಗೆ ಹಿಂಸೆಗಳನ್ನ ಮಾಡೋದು, ಎಲ್ಲ ಹಿಂಸೆಯನ್ನ ರಕ್ಷಣೆ ಮಾಡೋದೇ ಇವ್ರ ಕೆಲಸ. ಇವರು ಆದ್ರಿಂದ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಸಂಪೂರ್ಣ ಹೊಣೆಯನ್ನ ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಂದೇ ಒಂದು ನಿಮಿಷ, ಕರಾವಳಿಯಲ್ಲಿ ಇವರು ಸಂಪೂರ್ಣವಾಗಿ ತಮ್ಮ ನೆಲೆಯನ್ನ ಕಳೆದುಕೊಳ್ತೀರಂತ ಬಂದ ಸಮೀಕ್ಷೆಗಳು ಕೂಡ ಬಂದಿದೆ. ಇವರಿಗೆ ಹತಾಶ ಭಾವನೆ ಬಂದೆ, ಸೋಲಿನ ಭಯ ಇದೆ. ಇದು ಇವತ್ತು ಎಲ್ಲ ಇದೆ ಕಾರಣಗಳಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವರು ಯಾವ್ದಾದ್ರು ಒಂದು ಸಾವು ಮೊದಲೇ ತೀರ್ಮಾನ ಹೇಳ್ಬಿಡ್ತಾರೆ ಇವರು. ಇದು ಸಹಜ ಸಾವು ಅಂತ ಹೇಳೋದಕ್ಕೆ ಇವ್ರು ಯಾರು, ಇದು ಅದ್ ಏನೋ ತನಿಖೆಯಿಂದ ಗೊತ್ತಾಗಬೇಕು. ನಾವಲ್ಲ ಜನ 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 ಪ್ರತಿಭಟನೆ ಮಾಡಿದ್ದಾರೆ ಅಂತ ಪ್ರತಿಭಟನೆ ಮಾಡ್ತಾ ಇರೋದು ಇವ್ರು ಮಾಡಬಹುದು. ನಾವು ಕೇಳಿ ಪೋಸ್ಟ್ ಮಾಡ್ತಾ ಇವ್ರು ಒಂದು ಕೆಲಸ ಮಾಡಬಹುದು, ಅಷ್ಟು ನ್ಯಾಯ ಇದ್ರೆ ನಾವು ಇದನ್ನ ಸಿಬಿಐ ಕೊಡ್ತೇವೆ ಅಂದ್ರೆ ಯಾವ ಘಟನೆಗಳು ನಡೀತಾ ಇರಲಿಲ್ಲ, ಯಾಕೆ ಮಾಡಿಲ್ಲ, ಎನ್ಐಎ ಕೊಡ್ತೇವೆ, ಯಾಕೆ ಕೊಡ್ಬೇಕು ಅಂದ್ರೆ ಇವರ ಯಾವುದೇ ಇಲ್ಲ, ಇವರ ಯಾವುದೇ ತನಿಖೆ ಮೇಲೆ ಜನಕ್ಕೆ ಇವತ್ತು ವಿಶ್ವಾಸ ಇಲ್ಲ, ಯಾರಿಗೂ ವಿಶ್ವಾಸ ಇಲ್ಲ, ಯಾವುದೇ ಲೋಕಾಯುಕ್ತ ಯಾರಿಗೂ ವಿಶ್ವಾಸ ಇಲ್ಲ. ಅದನ್ನ ಕೇಳಿದ್ದಾರೆ ಸಿಬಿಐ ಕೊಡ್ರೆ ಯಾವ ಘಟನೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಕೆಲಸ ಮಾಡಿದ್ದೇನೆ. ಈಗ ಉಡುಪಿನಲ್ಲಿ ಒಬ್ಬ ಶಾಸಕರ ಹೆಂಡತಿಯ ಅಸಹಜ ಸಾವಾಯಿತು. ಓಕೆ, ನಾನು ಸದನದಲ್ಲಿ ಪಟ್ಟಿ ಹಿಡಿದೆ ಸಿಬಿಐ ಕೊಡಬೇಕು ಅಂತ ಹೇಳಿ, ಸಿಬಿಐ ಕೊಡಬೇಕು ಅಂತ ಹೇಳಿ. ಅವರ ಆಡಳಿತದ 5 ವರ್ಷಗಳ ಅವಧಿನಲ್ಲಿ ಒಂದೇ ಒಂದನ್ನ ಸಿಬಿಐ ಕೊಡಕ್ ಆಗ್ಲಿಲ್ಲ ಇವರಿಗೆ. ಈಗ ಕೇಳ್ತಾ ಅಂದ್ರೆ ನಮ್ಮ ರಾಜ್ಯದ ಪೊಲೀಸ್ನವರಿಗೆ ಕರ್ತವ್ಯ ನಿಷ್ಠೆ ಇಲ್ವಾ, ಅವರಿಗೆ ಕಾಂಪಿಡೆನ್ಸಿ ಇಲ್ವಾ? ಸೊ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಏನಾದ್ರೂ ಮಾಡಿ ಸಾವಿನಲ್ಲಿ ರಾಜಕಾರಣ ಮಾಡಿ ಸೊ ಗೋಡೆ ಬರಹಗಳಷ್ಟೇ ಅವರಿಗೆ ಸ್ಪಷ್ಟ ಇದೆ, ಅವರು ಸೋಲ್ತೀವಿ ಅಂತೇಳಿ ಏನಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತ ಕುಶಲಾವಣೆ ಇವರ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ನಾಯಕರುಗಳು ಮಾಡ್ತಾರೆ. ನಾನು ಸ್ಪಷ್ಟಪಡಿಸ್ತೇನೆ, ಇಲ್ಲಿ ಒಂದು ಅಸಹಜ ಸಾವು ಸಹಜವಾಗಿ ಆಗಿದೆ ಅಂತ ನಾನು ಹೇಳಿಕ್ ಹೋಗುದಿಲ್ಲ. ಒಬ್ಬ ಹುಡುಗ ಪಾಪ 18 ವರ್ಷದ ಹುಡುಗನ ಸಾವಾಗಿದೆ, ಆದ್ರೆ ಕೊಲೆನೋ ಅಥವಾ ಬೇರೆ ರೀತಿನೆಲ್ಲ ಆಗಿದೆಯೋ ಅನ್ನೋದನ್ನ ಅಲ್ಟಿಮೇಟ್ಲಿ ಇನ್ವೆಸ್ಟಿಗೇಷನ್ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಮೇಲೆ ಸಿಗುವಂತ. ಸೊ ಇಲ್ಲಿ ಏನಾಗಿದೆ, ರಾಜಕೀಯ ಒಂದು ಪಕ್ಷ ಏನಾದ್ರೂ ಮಾಡಿ ಇಲ್ಲಿ ಸಮಾಜದ ಸ್ವಸ್ಥವನ್ನ ಕೆಡಿಸಬೇಕು, ಸಾಮರಸ್ಯವನ್ನ ಆಳಬೇಕು, ಹಾಳು ಮಾಡಬೇಕು, ಸೊ ಅಂತ ಪ್ರಯತ್ನ ಮಾಡ್ತಕ್ಕಂತದಿದೆ. ಸರ್ಕಾರ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಈ ರಾಜ್ಯದ 6.5 ಕೋಟಿ ಜನರ ರಕ್ಷಣೆಯನ್ನು ಮಾಡ್ತಕ್ಕಂತ ಅದಕ್ಕೆ ಸರ್ಕಾರ ಬದ್ಧವಿದೆ. ಸರ್ಕಾರ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ರಾಜ್ಯದ ಜನ ಅರ್ಥ ಮಾಡ್ಕೊಳ್ತಾ ಇದಾರೆ, ಯಾರು ಬೆಂಕಿ ಹಚ್ತಾ ಇದಾರೆ ಸಮಾಜದ ಸ್ವಸ್ಥವನ್ನ ಹಾಳು ಮಾಡಿಕೊಳ್ಳಿಕ್ಕೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡು ಇವ್ರಿಗೆ ಪಾಠ ಕಲಿಸ್ತಾರೆ ಅಂತ ಹೇಳಿಕೆ ಸರ್ಕಾರದ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಮೊದಲನೇದು, ನಮ್ಮ ಸನ್ಮಾನ್ಯ ಉಗ್ರಪ್ಪನವರು ಅವರು ಒಂದು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಲೀಗಲ್ ಎಕ್ಸ್ಪರ್ಟ್, ಸ್ವತಃ ಅವರೇ ವಕೀಲರು. ಕಂಪ್ಲೇಂಟ್ ಕಾಪಿ ಮತ್ತೆ FIR ಕಾಪಿಯನ್ನ ಕೋರ್ಟ್ಗೆ ಕೊಟ್ಟದ ಮೇಲೆ ಅವೆರಡನ್ನ ಮಾತ್ರ ಪಬ್ಲಿಕ್ ಡೊಮೈನ್ ಅಲ್ಲಿ ಇಡಬೇಕಾಗುತ್ತೆ. ಈ ರಾಜ್ಯದ ಗೃಹ ಸಚಿವರು, ಆ ವಲಯದ IGP ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇರೋದನ್ನ ಓಪನ್ ಆಗಿ ಇವರು ಹೇಳಿ ಅಲ್ಲಿ ಇನ್ವೆಸ್ಟಿಗೇಷನ್ ಪ್ರಾಸೆಸ್ಗೆ ಇವರು ಅಡ್ಡಿಪಡಿಸ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲ ಅದು, ಇಲ್ಲ ಇಲ್ಲ, ಗೃಹ ಸಚಿವರು 10 ಕ್ವೆಶ್ಚನ್ ಗಳನ್ನ ಇಲ್ಲ 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 ಮಧ್ಯಾಹ್ನ ಇಲ್ಲ ಇಲ್ಲ ಮಧ್ಯಾಹ್ನ ನಾನು ಗೃಹ ಸಚಿವರು ಮಾಡಿದಂತಹ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನೋಡಿದೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ಉಲ್ಲೇಖ ಆದಂತಹ ಪಾಯಿಂಟ್ಸ್ ಇಲ್ಲಿದೆ ಅಂತ ಹೇಳಿ ಅವರು ಓದಿ ಹೇಳಿದ್ರು. ನನ್ನ ನೇರವಾದ ಆಪಾದನೆ ಏನು ಅಂದ್ರೆ,
ಕರ್ನಾಟಕ ರಾಜ್ಯದಲ್ಲಿ ಕೋಮು ದಳ್ಳೂರಿ ಎಲ್ಲಾರೇ ಆದ್ರೆ ಅದಕ್ಕೆ ಫಸ್ಟ್ ಬತ್ತಿ ಇಡುವಂತ ಕೆಲಸ ಮಾಡೋದು ಕಾಂಗ್ರೆಸ್ ಪಕ್ಷ, ಈ ಕಾಂಗ್ರೆಸ್ ಸರ್ಕಾರ. ದಯಮಾಡಿ ನಾನು ಒಂದು ನಿಮಿಷ ಅವಕಾಶ ಕೊಡಿ. ಮಂಗಳೂರಿನಲ್ಲಿ ಆದಂತ ಕೋಮು ದಳ್ಳೂರಿ, ಅದಕ್ಕೆ ಹಿಂದಿನ ಘಟನೆಯನ್ನ ತಗೊಳ್ಳಿ. ರಮಾನಾಥ್ ರೈ ಅವರು ಒಬ್ಬ ಜವಾಬ್ದಾರಿಯುತ ಆ ಜಿಲ್ಲೆಯ ಇವರು ಮಿನಿಸ್ಟರ್ ಅವರು, ಅವರು ಅಲ್ಲಿನ ಪೊಲೀಸ್ ಅಧಿಕಾರಿಯನ್ನ ಕರೆದು ನಿರ್ದಿಷ್ಟವಾಗಿ ಒಂದು ವ್ಯಕ್ತಿ ಮೇಲೆ ಕೇಸ್ ಹಾಕಿ ಅವನನ್ನ ಜೈಲಿಗೆ ಕಳಿಸಿ ಅಂತ ಹೇಳ್ತಾರೆ. ಒಂದು ಶಿಕ್ಷಣ ಸಂಸ್ಥೆಯ ಮಕ್ಕಳು ಊಟ ಮಾಡುವಂತನ್ನ ಅವರು ಕಿತ್ಕೊಳ್ತಾರೆ. ಈಗ ಹನುಮ ಜಯಂತಿ ವಿಚಾರಕ್ಕೆ ಬರೋಣ. ಹುಣಸೂರದು ಒಂದು ಸಮುದಾಯದ ವರ್ಗದವರಿಗೆ ಮಾತ್ರ ಇವರು ರ್ಯಾಲಿಗಳನ್ನ ಮಾಡೋದಕ್ಕೆ. ತಾಲೂಕಲ್ಲಿ ಹನುಮ ಜಯಂತಿ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ, ಇಡೀ ರಾಜ್ಯಾದ್ಯಂತ ಹನುಮ ಜಯಂತಿನ ಖುಷಿಯಿಂದ ಆಚರಣೆ ಮಾಡ್ತಾರೆ. ಹೇಳ್ತೀನಿ ಅದು ಹೇಳ್ತೀನಿ ಅದು ಹೇಳ್ತೀನಿ ನೋಡಿ ನೋಡಿ, ಪ್ರತಾಪ್ ಸಿಂಹ ಅವರು ಅವರು ಕ್ರಿಮಿನಲ್ ಅಲ್ಲ. ಉಗ್ರಪ್ಪನವ್ರ ತರ ಸಿದ್ದರಾಮಯ್ಯ ಒಂದ್ ನಿಮಿಷ ಪ್ಲೀಸ್ 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 ಪ್ಲೀಸ್. ಈಗ ರಾಜ್ಯ ಸರ್ಕಾರದಲ್ಲಿ ಪೊಲೀಸ್ ಅಂಗ ಇದೆ, ಇಂಟೆಲಿಜೆನ್ಸ್ ವ್ಯವಸ್ಥೆ ಇದೆ. ಅವರನ್ನ ಆ ಹನುಮ ಜಯಂತಿಗೆ ಅಟೆಂಡ್ ಮಾಡೋದಕ್ಕೆ ಬಿಟ್ಟು ಅವರಲ್ಲಿ ಏನಾದ್ರೆ ಕೋಮು ಭಾವನೆಗಳನ್ನ ಕೆಣಕೋ ರೀತಿಯಲ್ಲಿ ಏನಾದ್ರೆ ಪ್ರಚೋದನಕಾರಿ ಭಾಷಣಗಳನ್ನ ಮಾಡಿದ್ರೆ ಆಮೇಲೆ ಅವ್ರ ಮೇಲೆ ಎಫ್ಐಆರ್ ಹಾಕಿ ಕೋರ್ಟ್ ಅಲ್ಲಿ ನಿಲ್ಲಿಸಬೇಕು. ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋರ ಮೇಲೆ ಪೊಲೀಸರನ್ನ ಬಿಟ್ಟು ಇವರು ಚೂ ಬಿಟ್ಟು ಲಾಠಿಯೇಟರ್ನ ಕೊಟ್ರೆ ಅದು ನೋಡಿ ಎರಡೂ ಕಡೆಯಿಂದ ಅದು ರಿಯಾಕ್ಷನ್ ಆಗುತ್ತೆ. ಬಟ್ ನಾವು ಪದೇ ಪದೇ ಹೇಳ್ತಾ ಇರೋದು, ಎಲೆಕ್ಷನ್ ಇನ್ನು ಇಷ್ಟು ದಿನ ಇರುವಾಗಲೇ, ಇದು ಇನ್ನೂ ಆರಂಭ, ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಈಗಲೇ ಈ ರೀತಿ ಬೆಂಕಿ ಹಚ್ಚೋಕೆ ಎರಡೂ ಪಕ್ಷಗಳು ಹೊರಟಿರ್ತಕ್ಕಂಥದ್ದು ಸರ್ಕಾರದ ಹಿಪಾಕ್ರಸಿ, ವಿರೋಧ ಪಕ್ಷದ ಹಿಪಾಕ್ರಸಿ. ಒನ್ಸ್ ಅಗೇನ್ ದಿಗ್ವಿಜಯ ಕಳಕಳಿ, ಕರ್ನಾಟಕದ ಜನರು ಎಚ್ಚೆತ್ಕೊಳ್ಬೇಕು. ಇಂಥ ಘಟನೆಗಳು ಆಗೋದಕ್ಕೆ, ಅದರಿಂದ ತಾವು ಪ್ರವೋಕ್ ಆಗೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ನಾವು ಪ್ರಜ್ಞಾವಂತಿಕೆಯಿಂದ ವರ್ತಿಸೋಣ. ಆದರೆ ಉತ್ತರ ಕನ್ನಡದಲ್ಲಿ ಆಗ್ತಾ ಇರೋದಕ್ಕೆ ಯಾರು ಹೊಣೆ? ಚರ್ಚೆ ಮಾಡೋಣ ಚಿಕ್ಕ ವಿರಾಮದ ನಂತರ. ಕರ್ನಾಟಕದಲ್ಲಿ ಬೇಕಾದಷ್ಟು ಕೋಮುಗಲಭೆಗಳನ್ನು ಕಂಡಿದ್ದೇವೆ. ಭಟ್ಕಳದಲ್ಲಿ, ಶಿವಮೊಗ್ಗದಲ್ಲಿ ಏನಾಯ್ತು? ಏನು ಸಾಧನೆ ಮಾಡಿದ್ವಿ ಕೋಮುಗಲಭೆಯಿಂದ ನಾವು? ಏನಾಯ್ತು ಹೆಣ್ಣುಗಳು ಉರುಳೋದ್ರಿಂದ, ರಕ್ತ ಚೆಲ್ಲೋದ್ರಿಂದ ಏನಾದರೂ ಸಾಧನೆ ಆಯ್ತಾ? ಒಂದಷ್ಟು ರಾಜಕೀಯ ಪಕ್ಷಗಳಿಗೆ ಓಟ್ ಹೋಗಬಹುದು ಅಥವಾ ಹೋಗದೆ ಇರಬಹುದು, ಧ್ರುವೀಕರಣ ಆಗ್ಬಹುದು, ಇದರ ಹೊರತಾಗಿ ನಮ್ಮ ನಿಮ್ಮ ಸಾಮಾನ್ಯ ಜೀವನಗಳಿಗೆ, ಸಾಮಾನ್ಯ ಜನರಿಗೆ ಏನ್ರಿ ಆಗುತ್ತೆ? ಉಮರ್ ಶರೀಫ್ ಅವರಿದ್ದಾರೆ, ಕೇಳೋಣ. ಉಮರ್ ಶರೀಫ್ ಅವರೇ, ಇಷ್ಟು ದಿನಗಳಿಂದ, ನಾಲ್ಕೈದು ದಿನಗಳಿಂದ ಉತ್ತರ ಕನ್ನಡದಲ್ಲಿ ಹೊತ್ತಿ ಉರಿತಾ ಇರತಕ್ಕಂಥದ್ದು, ಆ ಉದ್ವಿಗ್ನತೆ, ಪ್ರಕ್ಷುಬ್ಧತೆ ಉಂಟಾಗಿರ್ತಕ್ಕಂಥದ್ದು ರಾಜಕೀಯ ಪಕ್ಷಗಳ ಆಟ ಅಂತ ಹೇಳುವಂಥದ್ದು, ಇದರಲ್ಲಿ ಎಲ್ಲರದ್ದು ಸಮಪಾಲಿದೆ, ಏನ್ ಹೇಳ್ತೀರಿ? ನಾನು ಫಸ್ಟ್ ಈ ಯುವಕ ತೀರೋಗ್ಯದ ಬಗ್ಗೆ ಏನ್ ಮಾತಾಡಬೇಕಿದೆ, ಫಸ್ಟ್ ನನ್ನ ಸಂತಾಪ ಸೂಚಿಸಲು ನಾನು ಮುಂದೆ ಬರ್ತೇನೆ ಅವ್ರ ಫ್ಯಾಮಿಲಿಗೆ. ಎರಡನೇ ವಿಷಯ ಏನಂದ್ರೆ, ಇವಾಗ ಒಬ್ಬ ತೀರೋದ್ರೆ ಅದಕ್ಕೆ ಹಿಂದೆ ಎಷ್ಟು ಮೋರ್ ದನ್ 10 ಥಿಯರೀಸ್ ಇರುತ್ತೆ. ಯಾಕಂದ್ರೆ ಒಂದು ಮರ್ಡರ್ ಆಗ್ಬೋದು, ಇಲ್ಲ ಸೂಸೈಡ್ ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ಇಲ್ಲಿ ಬ್ಲೂ ವೇಲ್ ಅಂತ ಒಂದು ಗೇಮ್ನೆಲ್ಲ ಇದೆ. ಇವನ ಪರಿಸ್ಥಿತಿ ಆ ತರ ಇಲ್ಲ, ಒಂದು ಹಿನ್ನೆಲೆ ಇದೆ. ಇಲ್ಲ, ಅವನ ಹಿಸ್ಟ್ರಿ ಬಂದು ನಮ್ ಕಂಪ್ಲೀಟ್ ಆಗಿ ಗೊತ್ತಿಲ್ಲದೆ ನಾವು ಏನ್ ಮಾತಾಡಕ್ ಆಗುದಿಲ್ಲ. ಇದು ಮರ್ಡರ್ ಎಂಬುದೇ ಒಂದು ಪ್ರಶ್ನೆ ಆಗಿದೆ. ಇವತ್ತು ಅಸಹಜವಾದಂತ ಸಾವು ಇರುತ್ತೆ. ಇವತ್ತು ಎಷ್ಟು ನೋಡಿ, ಇವತ್ತು ಫಸ್ಟ್ ಪಿ ಯು ಹುಡುಗರು ಆಂಧ್ರಪ್ರದೇಶನಲ್ಲಿ ಸುಮಾರು 50 ಹುಡುಗರು ಸೂಸೈಡ್ ಮಾಡ್ಕೊಂಡಿದ್ದಾರೆ 60 ದಿನದಲ್ಲಿ. ಯಾಕಂದ್ರೆ ಎಜುಕೇಶನ್ ಪ್ರೆಷರ್ ಇಂದ ಲವ್ ಫೇಲಿಯರ್ ನಲ್ಲಿ ಸಾಯೋರು ಇದ್ದಾರೆ. ನಾನು ಏನ್ ಗೊತ್ತಿದ್ರೆ, ಒನ್ ಆಫ್ ದ ಥಿಯರೀಸ್ ಏನೋ ಒಂದು ಕೋಮು ಆದ್ರಿಂದ ಅವನು ಅನ್ನ ಯಾರು ಮರ್ಡರ್ ಮಾಡಕ್ಕೂ ಸಾಧ್ಯ ಇದೆ. ದಟ್ ಇಸ್ ಒನ್ ಆಫ್ ದ ಥಿಯರೀಸ್. ಅದೇ ಒಂದು ಥಿಯರಿನ ಫೈನಲೈಸ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ನಾನು ಹೇಳೋದೇನಂದ್ರೆ, ಲೆಟ್ ದ ಇನ್ವೆಸ್ಟಿಗೇಷನ್ ಟೇಕ್ ಇಟ್ಸ್ ಕೋರ್ಸ್. ಇವಾಗಲೇ ನಾವು ಬಂದು ಬಿಜೆಪಿಗೆ ವಿರುದ್ಧವಾಗಿ ಮಾತಾಡಬೇಕಾಗಿಲ್ಲ, ಮತ್ತೆ ಕಾಂಗ್ರೆಸ್ಗೂ ವಿರುದ್ಧವಾಗಿ ಮಾತಾಡಬೇಕಾಗಿಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಸ್ಪೀಕ್ ಅಗೇನ್ಸ್ಟ್ ಬೋತ್ ದ ಪಾರ್ಟೀಸ್. ಇವಾಗ ಇಟ್ಸ್ ಟೂ ಅರ್ಲಿ ಟು ಮೇಕ್ ಅ ಕನ್ಕ್ಲೂಷನ್. ಇವಾಗ ನಾನು ಏನ್ ಕೊಡ್ತೇನೆ, ಲೆಟ್ ದ ಪ್ರೊಸೀಜರ್ ಗೋ ಆನ್. ಏನೇನ್ ಮಾಡಬೇಕಿದ್ರು ಇವರಿಬ್ರು, ನೀವು ಮಾತಾಡ್ತಾ ಇದ್ರು, ಮಾತಾಡೋರು ಮಾತಾಡೇ ಮಾತಾಡ್ತಾರಲ್ವಾ? ಮಾತಾಡೋರು ನಾವು ಏನು ಬಾಯಿಗೆ ಬೀಗ ಹಾಕಕ್ ಆಗೋದಿಲ್ಲ. ಯಾಕಂದ್ರೆ ಅವರವ್ರ ಮನಸ್ಸಿಗೆ ಬರೋದು ಅವ್ರು ಮಾತಾಡ್ತಾರೆ, ಅದೇ ತರ ನನ್ನ ಮನಸ್ಸಿಗೆ ಏನ್ ಬರ್ತಿದ್ದೋ ಅದನ್ನ ಮಾತಾಡ್ತೀನಿ ಅಷ್ಟೇ. ಸೊ ನನ್ ಪ್ರಕಾರ ಏನಂದ್ರೆ, 10 ಥಿಯರೀಸ್ ನನ್ ಮುಂದೆ ಬರ್ತಿದೆ. ಒಬ್ಬ ಅಸಾಧ್ಯವಾಗಿ ತಿರೋದ್ರೆ, ಅವ್ನು ಸತ್ತೋಗ್ಬಿಟ್ರೆ, ಅದ್ರ ಹಿನ್ನೆಲೆಯಲ್ಲಿ ಏನಿದೆ ಅನ್ಬೋದು, 10 ಥಿಯರೀಸ್ ಇರ್ಬೋದು. ಹಾಗಾಗಿ ನಾವು ಒಂದು ಫೈನಲೈಸ್ ಆಗಿ ಮಾಡ್ಬಿಟ್ಟು ಅವನನ್ನ ಯಾರೋ ಹತ್ಯೆ ಮಾಡಿದ್ದಾರೆ ಅಂತ ಹೇಳೋದು ವಿಥೌಟ್ ಪ್ರೂಫ್ ಮಾತ್ರ ಅದು ಕೂಡ ತಪ್ಪಾಗಿದೆ. ಅಂತದ್ ಮಾತು ನಾವು ಇಷ್ಟು ಬೇಗ ಮಾತಾಡಬಾರದು ನನ್ನ ಪ್ರಕಾರ. ಭಾಸ್ಕರನ್ ಅವರೇ, ಮತ್ತೆ ನಿಮ್ಗೆ ಬರೋದಾದ್ರೆ, ಅಲ್ಲಿ ಮೂರು ಕಡೆಗಳಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು, ಹೊನ್ನಾವರದಲ್ಲಿ, ಕುಮಟಾದಲ್ಲಿ ಮತ್ತು ಇವತ್ತು ಶಿರಸಿಯಲ್ಲಿ, ಮುಂಚೆ ದಿನ ಹೋಗ್ತೀರಿ ಪ್ರತಿಭಟನೆ ಮಾಡ್ತೀವಿ ಅಂತ ಪರ್ಮಿಷನ್ ತಗೋತೀರಿ, ಮರುದಿನ ಮೆರವಣಿಗೆ ಮಾಡ್ತೀವಿ ಅಂತ ಹೊರಡ್ತೀರಿ, ಮೆರವಣಿಗೆ ಮಾಡ್ತೀವಿ ಅಂತ ಹೊರಟಾಗ ಜಿಲ್ಲಾಡಳಿತ ಬೇಡ ಅಂತ ಹೇಳುತ್ತೆ, ಅವಾಗ ಕಲ್ಲುಗಳನ್ನ ಕೈ ತಗೋತೀರಿ, ಉದ್ವಿಗ್ನತೆ ಉಂಟಾಗುತ್ತೆ. ಯಾಕೆ ಕಲ್ಲು ಹೊಡಿತೀರಿ? ಶಾಂತಿಯುತವಾಗಿ ಧರಣಿ ಮಾಡ್ಬೋದಲ್ವಾ? ಪ್ರಜಾಪ್ರಭುತ್ವದಲ್ಲಿ ಹಾಕಿದೆ ನಿಮ್ಗೆ ಪ್ರತಿಭಟನೆ ಮಾಡೋದಕ್ಕೆ, ಮೆರವಣಿಗೆ ಯಾಕೆ? ಸತ್ತ ಹೆಣದ ಮೇಲೆ ಮೆರವಣಿಗೆ ಏನ್ ಮಾಡೋದಿದೆ ನೀವು? ಅಂದ್ರೆ ಈಗ ಯಾರ ಸತ್ತೋದ್ರೆ ನಾವು ಕೇಳಬಾರದು ಅಂತೀರಾ? ಖಂಡಿತ
ಹೇಳಿ ಎಲ್ಲ ಪ್ರಜಾಪ್ರಭುತ್ವದ ಮಾತನ್ನ ಅಂಗಡಿ ಸಾಮಾನು ಎಲ್ಲ ಕಿತ್ತು ಬೀದಿಗೆ ಕಲ್ಲೋಡದವರೆಲ್ಲ ಬಿಜೆಪಿ ಅಂತ ಅನೌನ್ಸ್ ಮಾಡ್ಬಿಡ್ತೀರಾ. ಜೀಪ್ ಊರ್ಸಿ ಕಾರ್ ಊರ್ಸಿ ಕಲ್ಲೋಡದವರೆಲ್ಲ ಬಿಜೆಪಿ ಅಂತ ಅನೌನ್ಸ್ ಮಾಡ್ಬಿಡ್ತೀರಾ? ನೀವ್ ಹೇಳ್ಬೇಕು. ಇವತ್ತು ಬೆಳಗ್ಗೆ ಬಿಜೆಪಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕಾದ್ರೆ ಪೊಲೀಸ್ನವ್ರನ್ನ ಸರ್ಕಾರ ಚೇಲಾಗಳಾಗಿ ಉಪಯೋಗಿಸ್ಕೊಂಡು ಮೈಯೆಲ್ಲ ಬಾಸುಂಡೆ ಬರಂಗ್ ಹೊಡೆದಾಗ ಈ ರಿಯಾಕ್ಷನ್ ಆಗೋದು ಸ್ವಾಭಾವಿಕ. ಸುಮ್ನೆ ಯಾಕೆ ಹೊಡಿತಾರೆ? ಹೊಡಿದೆ ಅಂದ್ರೆ ನೀವು ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡಿಲ್ಲ ಅಂತೀವಿ ನಾವು. ನಾನು ಹೇಳೋದು ಕೇಳಿ, ನೀವು ಇದೇ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು, ನೀವು ಇಂಥದೇ ಇದು ಮಾಡಬೇಕು, ಇಂಥದೇ ಘೋಷಣೆ ಕೂಗಬೇಕಂತ. ಹೂ ಆರ್ ದೀಸ್ ಪೀಪಲ್ ಟು ಡಿಕ್ಟೇಟ್ ಟು ಅಸ್? Okay, it is our constitutional right. Mm-hmm. They cannot override and overrule my freedom of expression and my freedom to speech guaranteed by this constitution. Okay. Who are they? But bere avaru badukana hakkana kittukottiri neevu. Naa helta idi keli. Bere avaru badukana hakkana namage avakasha kodi. Nanage avakasha kodi. Praja prabhutvada aadharadalli nemaka adanta obba MP na tadiyodikke neevu ashtu jana police avarna karkon bartiri. Illi ashtu jana sertaru annadu parignana bedva police ilakege. Exactly. Ivarige enu andre exactly jagala agodikku bidbeku. Okay. ಒಂದು ನಾಲ್ಕು ಹಿಂದೂಗಳ ಹೆಣನೂ ಬೀಳಬೇಕು, ಅದರ ಮೇಲೆ ರಾಜಕಾರಣವನ್ನ ಈ ಕಾಂಗ್ರೆಸ್ ಪಕ್ಷ ಮಾಡಬೇಕು. ಇದನ್ನ ನಾವು ತಲತಲಾಂತರದಿಂದ ನೋಡ್ತೀವಿ. ಒಂದ್ ನಿಮಿಷ ಕೊನೆಯದಾಗ ಒಂದ್ ಮಾತು ಹೇಳಬೇಕು. ಈಗ ಇವರು ಶಾದಿ ಭಾಗ್ಯವನ್ನ ಮಾಡಿದ್ರು ಹಿಂದೂಗಳಿಗೆ ಮತ್ತೆ ಮುಸಲ್ಮಾನರಿಗೆ ತಂದಿಟ್ರು. ಪ್ಲೀಸ್ 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 ಇರಿ ಒಂದ್ ನಿಮಿಷ ದಯವಿಟ್ಟು ಪ್ಲೀಸ್ ಡೋಂಟ್ ಇಂಟರಪ್ಟ್. ಅಲ್ಲ ಈಗ ಒಂದ್ ನಿಮಿಷ ನೋಡಿ, ಸತ್ಯ ಹೇಳ್ತೇನೆ, ಸತ್ಯ ಹೇಳ್ತೇನೆ ಅಡ್ಡಿಪಡಿಸ್ತಾರೆ. ನೋಡಿ, ಈ ಶಾದಿ ಭಾಗ್ಯವನ್ನ ಮಾಡಿದ್ರ ಹಿಂದೂಗಳ ಫ್ಯಾಮಿಲೀಸ್ಗೂ ಕೊಡೋದಿಕ್ಕೆ ಇವ್ರು ಯಾಕೆ ಕೊಡ್ತಿಲ್ಲ? ಹಿಂದೆ ಹಿಂದೆ ಒಂದ್ ನಿಮಿಷ ಜಯಂತಿ ಇಫ್ತಾರ್ ಶಾದಿ ಭಾಗ್ಯ ನೋಡಿ. ಮೊದಲು ನಾನು ಹಿಂದೂನೆ, ಇವ್ರಿಗೆ ಯಾರಿಗೂ ಸಹ ನಮ್ಮ ಪರವಾಗಿ ವಕಾಲತ್ತು ಯಾರು ಹಿಂದೂಗಳು ಕೊಟ್ಟಿಲ್ಲ. ಅವರೇ ಇವರು ಯಾರು ಇವತ್ತು ಹಿಂದೂಗಳ ಪರವಾಗಿ ಮಾತಾಡ್ತಾ ಇದೀವಿ ಅಂತ ಹೇಳ್ತಾರಲ್ಲ, ಇವರಂತ ಆಶಾನುಭೂತಿಗಳು ಇನ್ನೊಬ್ಬರೇ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಸ್ಪಷ್ಟಪಡಿಸ್ತೇನೆ, ಇವರೆಲ್ಲರೂ ಸಹ ರಾಜಕೀಯ ಕಾರಣಗಳಿಗೋಸ್ಕರ ಹಿಂದೂಗಳ ಹೆಸರನ್ನ ಹೇಳ್ತಾ ಇದ್ದಾರೆ ಹೊರತು ಇವರು ಯಾರು ಸಹ ಹಿಂದೂಗಳ ಟ್ರೈಬ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಬಡವರ ಬಗ್ಗೆ ಇವರು ಯಾವುದು ಇಲ್ಲ. ಎಲ್ಲೋ ಒಂದಿಷ್ಟು ಜನ ಪುರೋಶಾಹಿ ವ್ಯವಸ್ಥೆನಲ್ಲಿ ಇರುವಂತವ್ರ ಬಗ್ಗೆ ಇದು ಒಂದು. ಎರಡನೇದು, ಆ ಹುಡುಗ 17-18 ವರ್ಷದನ್ನ ಯಾವ ರಾಜಕಾರಣಕ್ಕೋಸ್ಕರ ಯಾರಾದ್ರು ಕೊಲೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಪ್ಲೀಸ್ ದಯಮಾಡಿ. ಈಗ ಎರಡನೇದು ಕಾನ್ಸ್ಟಿಟ್ಯೂಷನಲ್ ರೈಟ್, ಆರ್ಟಿಕಲ್ 19 ಏನಾದ್ರೂ ಓದಿದ್ದೀರಾ? ಬಾಯಿಗೆ ಬಂದಂಗೆ ಮನಸ್ಸಿಗೆ ಬಂದಂಗೆ ಮಾತಾಡುವಂತದ್ದು ನೋಡಿ. ಯಾರ ಮೇಲೆ ಅವರಿಗೆ ಸಮಾಜದ ಸ್ವಸ್ಥವನ್ನ ಹಾಳು ಮಾಡ್ತಾ ಇದ್ದಾರೆ. ಒಂದು ಎರಡನೇದು ಇವತ್ತು ಇಂಟೆಲಿಜೆನ್ಸ್. ಒಂದ್ ನಿಮಿಷ ಕೇಳಿ, ಬ್ರೇಕ್ ತಗೋಬೇಕು. ಅದಕ್ಕಿಂತ ಮುಂಚೆ ಇಂಟೆಲಿಜೆನ್ಸ್ ಸ್ಪಷ್ಟಪಡಿಸ್ತೇನೆ. ಇಂಟೆಲಿಜೆನ್ಸ್ ಯಾವ ರೀತಿಯ ಅವರ ಯಾವುದೇ ರೀತಿಯಾದಂತ ಇನ್ಫಾರ್ಮೇಶನ್ ಕೊಡ್ತಕ್ಕಂತ ಇದರಲ್ಲಿ ಎಡವಿಲ್ಲ. ಒಂದ್ ನಿಮಿಷ ಕೇಳಿಮ್ಮ. ಸೊ ಯಾವುದೋ ಒಂದು ಸಾವಾದ ತಕ್ಷಣ ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾರೆ ಅಂತೇಳಿ ಯಾರು ಊಹಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ? ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದು ಕೂಡ ಸರ್ಕಾರ ಇಷ್ಟೆಲ್ಲ ಆಗೋದಕ್ಕೆ ಬಿಡ್ತಾ ಇದೆ, ಮತ್ತು ವಿರೋಧ ಪಕ್ಷ ಅದಕ್ಕೆ ತಕ್ಕನಾಗಿ ಅದ್ರಲ್ಲಿ ಹೆಂಗೆ ಲಾಭ ತಗೋಬೇಕು ತಗೋತಾ ಇದೆ. ಒನ್ಸ್ ಅಗೇನ್ ದಿಗ್ವಿಜಯ ಕಾಳಜಿ, ನಾವು ಕರ್ನಾಟಕದ ಜನರಿಗೆ ಎಚ್ಚರಿಸ್ತಾ ಇದ್ದೇವೆ. ಇಂಥ ರಾಜಕೀಯ, ಇಂಥ ಪ್ರಕ್ಷುಬ್ಧತೆ, ಉದ್ವಿಗ್ನತೆ ನಮಗೆ ಬೇಕಾಗಿಲ್ಲ. ನಾವು ಕರ್ನಾಟಕದ ಜನ ಬೇರೆ ಎಲ್ಲೂ ಕೂಡ ಇಂಥ ಘಟನೆಗೆ ಅವಕಾಶ ಕೊಡುವಂತದ್ದು ಬೇಡ. ಚರ್ಚೆ ಮಾಡೋಣ ಚಿಕ್ಕ ವಿರಾಮದ ನಂತರ. ಬ್ರೇಕ್ ನಂತರ ದಿಗ್ವಿಜಯ ಡಿಬೇಟ್ಗೆ ಮತ್ತೆ ಸ್ವಾಗತ. ಗೃಹ ಸಚಿವರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರಾಮಲಿಂಗಾರೆಡ್ಡಿ ಅವರೇ. ನೀವು ಬಂದ ನಂತರ ಡೆಫಿನೆಟ್ಲಿ ರಾಜ್ಯದ ಗೃಹ ಇಲಾಖೆಯ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನುವಂತ ಬಹಳ ದೊಡ್ಡ ಹೋಪ್ ಇತ್ತು ನಮ್ಮೆಲ್ರಿಗೂ ಕೂಡ. ಉತ್ತರ ಕನ್ನಡದಲ್ಲಿ ಏನಾಯ್ತು ಸರ್? ಇಂಟೆಲಿಜೆನ್ಸ್ ರಿಪೋರ್ಟೇ ಇರಲಿಲ್ವಾ ಅಥವಾ ರಿಪೋರ್ಟ್ ಇದ್ದು ಸರ್ಕಾರ ಕ್ರಮ ಕೈಗೊಳ್ಳುವಲ್ಲಿ ವಿಫಲ ಆಯ್ತಾ? ಇಲ್ಲಮ್ಮ, ಸರ್ಕಾರ ಯಾವುದರಲ್ಲೂ ವಿಫಲ ಆಗಿಲ್ಲ. ಈಗ ಒಂದು 1ನೇ ತಾರೀಕು
ಹನುಮ ಜಯಂತಿ ಇತ್ತು, ಆವತ್ತೇ ಮಿಲಾದ್ ಇತ್ತು. ಹಿಂದೆ ಎರಡೂ ಹಬ್ಬಗಳನ್ನ ಒಂದೇ ಜಾಗದಲ್ಲಿ ಮಾಡ್ತಾ ಇದ್ರು, ಅಂದ್ರೆ ಬೇರೆ ಬೇರೆ ದಿನ ಬರ್ತಿತ್ತು. ಈ ಸಲ ಎರಡೂ ಒಂದೇ ಕಡೆ ಬಂದಿದ್ರಿಂದ, ಒಂದೇ ದಿನ ಬಂದಿದ್ರಿಂದ ಒಂದೇ ಸ್ಥಳದಲ್ಲಿ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬೇರೆ ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಇವರಿಗೆ ಜಗಳ ಮಾಡಬೇಕು ಅಂತ ಮನಸ್ಸಿರೋರಿಗೆ ಇಲ್ಲ ನಾವು ಅಲ್ಲೇ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇವರನ್ನು ಕರೆದು ಜಿಲ್ಲಾಡಳಿತದ ಇದರಲ್ಲಿ ಒಂದು ಮಾಡಬಹುದಾಗಿತ್ತಲ್ಲ, ಸಭೆ ಮಾಡಬಹುದಾಗಿತ್ತಲ್ಲ, ಶಾಂತ ಮಾಡಬಹುದಾಗಿತ್ತಲ್ಲ. ಈಗ ಕರೆದು ಎಲ್ಲ ಹೇಳಿದ್ದಾರೆ, ಅದೇನು ಜಿಲ್ಲಾಡಳಿತಕ್ಕೇನು ಅಷ್ಟು ಮಾತ್ರ ಮಾಡೋದಕ್ಕೆ ಏನ್ ಜವಾಬ್ದಾರಿ ಇರೋದಿಲ್ಲ, ಅದೆಲ್ಲ ಮಾಡಿದ್ದಾರೆ. ಆಮೇಲೆ ಒಂದೇ ತಾರೀಕು ಮುಂಚೆನೆ ನನ್ನ ಹತ್ರ MLA ಅವರು ಬಂದಿದ್ರು, ಆಮೇಲೆ ನಮ್ಮ DIG ಅವರು ಕೂಡ ನನ್ನ ಹತ್ರ ಮಾತಾಡಿದ್ರು, IG ಅವರು. ನಾನು ಆಯ್ತು, ಅವ್ರು ಹೇಳಿದ್ರು ಇಬ್ಬರಿಗೂ ನಾನು ಅವಕಾಶ ಕೊಡೋದಿಲ್ಲ ಅಲ್ಲಿ, ಆದ್ರೆ ಇಬ್ರು ಒಂದೇ ಜಾಗದಲ್ಲಿ ಮಾಡಕ್ ಆಗೋದಿಲ್ಲ, 1 ಲಕ್ಷ ಬೇರೆ ಬೇರೆ ದಿನ ಬರುತ್ತೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದ್ರು. ಇದನ್ನ ಒಪ್ಕೊಂಡಿದ್ರೆ ರಾಜಕೀಯ ಪಕ್ಷಗಳು ಅಥವಾ ಬೇರೆ ಯಾವ್ದಾದ್ರು ಇವರು ಹನುಮ ಜಯಂತಿ ಮಾಡುವಂತವ್ರು ಅಥವಾ ಮಿಲಾದ್ ಮಾಡೋರು ಒಪ್ಕೊಂಡಿದ್ರೆ ಸಮಸ್ಯೆನೆ ಇರಲಿಲ್ಲ, ಏನ್ ಗಂಟು ಹೋಗ್ಬಿಡೋದು ಇವ್ರಿಗೆ ಸರ್. ಇಂಥ ಪ್ರಶ್ನೆಗಳು ಮಾಡ್ಕೊಂಡಿದ್ರೆ ಸರ್ ಇಂಥವು ಆಗ್ತವೆ, ಎಲ್ಲ ಎಲ್ಲ ರಾಜ್ಯದಲ್ಲೂ ಆಗ್ತವೆ. ಬಟ್ 5 ದಿನದಿಂದ ಹೊತ್ತಿ ಉರಿತಾ ಇದೆಯಲ್ಲ ಉತ್ತರ ಕನ್ನಡ, ಯಾಕೆ ಕಂಟ್ರೋಲ್ ಮಾಡ್ಲಿಲ್ಲ? ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಲಿಲ್ವಾ? ಇಲ್ಲ ನೀವು ಮಾತಾಡಿ, ಇಲ್ಲ ನಾನು ಮಾತಾಡಿ ಸರ್, ಪ್ಲೀಸ್ ಹೇಳಿ. ನಾನ್ ಮಾತಾಡುವಾಗ ನೀವು ಸ್ವಲ್ಪ ನಮ್ಗೆ ಅವಕಾಶ ಕೊಟ್ರೆ ನಾನ್ ದಯವಿಟ್ಟು ಮುಂದುವರ್ಸಿ. ಆಮೇಲೆ ಇಷ್ಟ ಆಯ್ತು, ಆಮೇಲೆ ಅವತ್ತೇ ಕೂಡ ಗಲಾಟೆಗಳಾಗಬಹುದು ಅಂತ ನಮ್ಮ ಪೊಲೀಸ್ ಹೆಚ್ಚಿನ ಸಿಬ್ಬಂದಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ 6 ತಾರೀಕು ಯುವಕ ತೀರೋಗಿದ್ದಾನೆ, ಯುವಕ ಗಲಾಟೆಗಳಲ್ಲಿ ಇದ್ದ ಅಂತ ಹೇಳಿ ತಪ್ಸ್ಕೊಂಡೋಗಿದ್ದಾನೆ. ಆಮೇಲೆ ಆ ಯುವಕನ ಇದು ಬಾಡಿ ಒಂದು ಕೊಳದಲ್ಲಿ ತೇಲ್ತಾ ಇತ್ತು. ಅವರು ಮುಖ್ಯಮಂತ್ರಿಗಳು ಬಂದ್ರು, 2 ದಿನ ಮುಚ್ಚಿಟ್ಬಿಟ್ರು ಅಂತ ಹೇಳ್ತಾರೆ. ಇದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಆಮೇಲೆ ಆ ಮುಖ್ಯಮಂತ್ರಿಗಳು ಬಂದೋದ್ಮೇಲೆ ಇದನ್ನೆಲ್ಲ ಅದು ಯಾವ ರೀತಿ ಗ್ಲೋಬಲ್ ಥಿಯರಿ, ಈ ಒಂದ್ ಸುಳ್ಳ 100 ಸುಳ್ಳು ಹೇಳಿ ನಿಜ ಮಾಡ್ತಾರಲ್ಲ, ಆ ರೀತಿ ಹೇಳ್ತಾರೆ. ಆಮೇಲೆ ನಮ್ಗೆ ನಮ್ಮ ಈಗ ಆ ಹುಡುಗ ಸತ್ಯದ್ರಿಂದ ನಮಗೂ ದುಃಖ ಇದೆ. ಅವ್ರು ಯಾವ್ದೇ ರಾಜಕೀಯ ಪಕ್ಷ ಇರಬಹುದು, ಯಾವ್ದೇ ಕೋಮು ಸೇರಿರಬಹುದು, ಅಸತ್ಯ ಇರತಕ್ಕಂತ ದುಃಖ ಎಲ್ರಿಗೂ ಆಗಿರುತ್ತೆ. ಚಿಕ್ಕ ಹುಡುಗ ಆದ್ರೆ ಇಂಥವ್ರನ್ನೆಲ್ಲ ರಾಜಕೀಯಕ್ಕೆ ಬಳಸ್ಕೊಂಡು ಗಲಾಟೆಗಳು ಮಾಡಿಸೋದು, ವಾಮ್ ಮಾರ್ಕ್ನಿಂದ ರಾಜಕೀಯ ಒಂದು ಶಕ್ತಿನ ಗಟ್ಟಿ ಮಾಡ್ಕೊಳ್ಬೇಕು ಅಂತ ಹೊರಡೋದು ಇದು ಸುತಾರಾಮ್ ಸರಿ ಇಲ್ಲ. ಒಂದ್ ನಿಮಿಷ 6 ತಾರೀಕು ಯುವಕ ಸತ್ ಮೇಲೆ ನಾನೇ ನಮ್ಮ DIG ಅವರು IG ಅವ್ರ ಹತ್ರ ಮಾತಾಡೋದು, ನನ್ನ ಹತ್ರ ಮಾತಾಡೋದು ಇವರೆಲ್ಲ, ಯಾಕಂದ್ರೆ ಇವರ ಇದೆಲ್ಲ ಗೊತ್ತಲ್ಲ ನಮ್ಗೆ, ಇವ್ರು ಇನ್ನೂ ಸುಮ್ಮನೆ ಇರೋದೆಲ್ಲ ಬೇರೆ ಬೇರೆ ಕಡೆ ಇದ್ ಮಾಡ್ತಾರೆ ಅಂತ ಹೇಳಿ ಅದನ್ನ ಬೇರೆ ನಗರಗಳಲ್ಲೂ ಕೂಡ ಇದನ್ನ ಬಂದೋಬಸ್ತು ಚೆನ್ನಾಗಿ ಮಾಡಿದ್ರು. ಆಮೇಲೆ ತೀರೋದ ಈಗೇನಾಗಿದೆ, ಪೋಸ್ಟ್ ಮಾರ್ಟಮ್, ಈ ಅನ್ಯಾಚುರಲ್ ಡೆತ್ ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ನೀವು ಯಾವ್ದಾನ ಹಾಸ್ಪಿಟಲ್ಸ್ ಅಲ್ಲಿ ಕೇಳಿ ಪೋಸ್ಟ್ ಮಾಡುವಂತ ಜಾಗದಲ್ಲಿ 10 ಕನಿಷ್ಠ 15 ದಿನ ಬೇಕು. ಹೇಳಿದ್ದೀನಿ ಈಗ 15 ಪೋಸ್ಟ್ ಮಾರ್ಟಮ್ ಬರೋವರೆಗೂ ಅದು ಕೊಲೆನೋ ಅಲ್ವ ಅನ್ನೋದನ್ನ ಪೋಸ್ಟ್ ಮಾರ್ಟಮ್ ಹೇಳ್ಬೇಕಾ ಅಥವಾ BJP ಮುಖಂಡರು ಹೇಳ್ಬೇಕಾ, ನಾನು ಹೇಳ್ಬೇಕಾ? ಪೋಸ್ಟ್ ಮಾರ್ಟಮ್ ಹೇಳ್ಬೇಕು, ಹೇಳೋದ್ ಬೇಕಾಗಿಲ್ಲ. ಆದ್ರೆ ಜನನ್ನ ತಪ್ಪು ದಾರಿಗೆ ಕಳಿಸುವಂತದ್ದು ಮತ್ತೆ ಈ ಮೀಡಿಯಾ ಇದೆಲ್ಲ ಇರುತ್ತಲ್ಲ, ಒಂದ್ನಿಮಿಷ ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಕೆಟ್ಟದಾಗಿ ನಿಮ್ಮ ಇಡೀ ಪತ್ರಿಕಾಗೋಷ್ಠಿಯನ್ನ ನಾವು ಪ್ರಸಾರ ಮಾಡಿದ್ವಿ ಸರ್, ನಿಮ್ಮ ಇಡೀ ಪ್ರೆಸ್ ಮೀಟ್ ಅನ್ನ ನಾವು ಪ್ರಸಾರ ಮಾಡಿದ್ವಿ. ನೀವ್ ಹೇಗೆ ಹೇಳಿದ್ರು ಆ ಇಡೀ ಪತ್ರಿಕಾಗೋಷ್ಠಿಯನ್ನ ನಾವು ಸವಿವರವಾಗಿ ಪ್ರಸಾರ ಮಾಡಿದೀವಿ. ಆದ್ರೆ ಪ್ರಶ್ನೆ ಉಳ್ಕೊಂಡಿರೋದು ಸರ್, ತಾವ್ ಇದಕ್ಕೆ ಉತ್ತರ ಕೊಡ್ಲೇಬೇಕು. ಪ್ರಶ್ನೆ ಉಳ್ಕೊಂಡಿರೋದು, ರಾಮಲಿಂಗಾರೆಡ್ಡಿ ಅವರು ಬಂದ ತಕ್ಷಣ ಅವರು ಬಹಳ ಒಂದು ಸ್ಥಿಮಿತವಾದಂತಹ ರಾಜಕಾರಣವನ್ನ ಮಾಡ್ಕೊಂಡು ಬಂದಂತವರು. ರಾಮಲಿಂಗಾರೆಡ್ಡಿ ಅವರು ಗೃಹ ಸಚಿವರಾದ ನಂತರ ನಾವು ಮಂಗಳೂರು ಗಲಭೆ ನೋಡಿ ನೋಡಿ ಸಾಕಾಗೋಗಿತ್ತು. ರಾಮಲಿಂಗಾರೆಡ್ಡಿ ಅವರು ಬಂದ ತಕ್ಷಣ ಇನ್ನು ಕರ್ನಾಟಕದಲ್ಲಿ ಹಿಂಗಾಗಲ್ಲ ಅನ್ನುವಂತ ಒಂದು ಮನಸ್ಥಿತಿಗೆ ಬಂದಿದ್ರು ಜನ. ಅದು ಏನಾಗೋಯ್ತು ಸರ್, ಉತ್ತರ ಕನ್ನಡದ್ನೆಲ್ಲ ಹಿಂಗಾಗೋಯ್ತಲ್ಲ, ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಲಿಲ್ವಾ? ಮಟ್ಟ ಹಾಕ್ಬಿಡ್ಬೋದಾಗಿತ್ತಲ್ಲ ಸರ್ ಮೊದ್ಲೇನೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು, ಆಮೇಲೆ ನಾನು ಬಂದ್ಮೇಲೆ ಮಂಗಳೂರು ರ್ಯಾಲಿ ಮಾಡ್ಬೇಕಂತ ಮಾಡಿದ್ರು, ಅದು ಅವಕಾಶ ಕೊಡ್ಲಿಲ್ಲ. ಮತ್ತೆ ಹುಣಸೂರಲ್ಲಿ ಗಲಭೆ ಮಾಡಕ್ ಪ್ರಯತ್ನ ಮಾಡಿದ್ರು, ಅಲ್ಲೂ ಅವಕಾಶ ಕೊಡ್ಲಿಲ್ಲ. ಒಂದ್ನಿಮಿಷ ನಮ್ಮವು ಇದರಲ್ಲೂ ಕೂಡ ಚಿಕ್ಕಮಂಗ್ಳೂರಲ್ಲೂ ಕೂಡ ಮೇಲೆಲ್ಲ ಗಲಾಟೆ ಮಾಡಕ್ ನೋಡಿದ್ರು, ಅಲ್ಲೂ ಅವಕಾಶ ಕೊಡ್ಲಿಲ್ಲ. ಆಮೇಲೆ ಯಾವ್ದೋ ಒಂದು ಬಸ್ಸಿಗೆ ಒಂದು ಕಾರ್ಗೆ ಬೆಂಕಿ ಹಚ್ಚಿದ ತಕ್ಷಣ ಅಥವಾ ಇವರು ಮೆರವಣಿಗೆ ಮಾಡುವಾಗ ಕಲ್ಲುಡಿದ ತಕ್ಷಣ ಕಾನೂನು ಓಕೆ
ಸಂಹವ್ ನಾವು ಲೈನ್ ಮಿಸ್ ಮಾಡ್ಕೊಂಡಿದೀವಿ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಮಾನ್ಯ ಗೃಹ ಸಚಿವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು, ಆದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಗ್ಗೆ ಉಗ್ರಪ್ಪನವರು ಮಾತನಾಡ್ತಾ ಇಲ್ಲ. ರಿಪೋರ್ಟ್ ಇತ್ತು ಆದ್ರೂ ನಾವು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳ್ತಾ ಇದಾರೆ. ಗೃಹ ಸಚಿವರು ಮಾತನಾಡ್ತಾ ಇಲ್ಲ. ಎಸ್ ಏನ್ ಹೇಗಿದವ್ರೆ ರಾಮಂತ್ರಿ ಹೇಳ್ತಾರೆ ಇಲ್ಲಿ ಮೆಡಿಕಲ್ ರಿಪೋರ್ಟ್ ಬರ್ಬೇಕು ಹೇಳಿ. ಯಾವ್ದೇ ಒಂದು ಅಸಹಜ ಸಾವಾದಾಗ ಅದರಲ್ಲೂ ಬಹಳ ಮಟ್ಟಿಗೆ ಇದು ಹತ್ಯೆ ಅಂತ ಗೊತ್ತಾದಾಗ ತನಿಖೆಯನ್ನ ಪ್ರಾರಂಭ ಮಾಡಬೇಕು ಪೊಲೀಸ್ನವರು. ಮೆಡಿಕಲ್ ರಿಪೋರ್ಟ್ ಬರೋರಿಗೆ ಕಾಯೋದಲ್ಲ, ತನಿಖೆಯನ್ನ ಪ್ರಾರಂಭ ಮಾಡಿ ನೀವು ಯಾರನ್ನ ಬಂಧಿಸಬೇಕು ಏನೋದನ್ನ ಮಾಡಬೇಕು, ಆಮೇಲೆ ಮೆಡಿಕಲ್ ರಿಪೋರ್ಟ್ ಬಂದ್ಮೇಲೆ ಮುಂದೆ ನೀವು ಚಾರ್ಜ್ ಶೀಟ್ ಹಾಕಬೇಕು. ಇವರಿಗೆ ಹೆಂಗ್ ಗೊತ್ತಾಯ್ತು? ಒಂದ್ ನಿಮಿಷ ನೋಡ್ರಿ, ಅಲ್ಲ ಮೃತ ಶರೀರ ಕೆರೆಯಲ್ಲಿ ಸಿಕ್ಕಿದೆ. ಅಸಹಜ ಸಾವು ಒಂದು ಅಸಹಜ ಸಾವು, ಅಸಹಜ ಸಾವು ಕೂಡ ತನಿಖೆಯನ್ನ ಪ್ರಾರಂಭ ಮಾಡಬೇಕು, ತನಿಖೆಯನ್ನ ಹಾಕಬೇಕು. ಎಲ್ಲ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಸರ್ಕಾರ ಮೊದಲಿನಿಂದ ಪ್ರಯತ್ನ ಮಾಡ್ತಾ ಇದೆ ಇಲ್ಲಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಯಾರನ್ನ ಓಲೈಸಬೇಕು, ಯಾರಿಗೋ ಇದರಿಂದ ಮುಚ್ಚಾಕ್ಬೇಕು ಅನ್ನೋದೇ ಅವರ ಪ್ರಯತ್ನ. ಇನ್ನು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಕಳೆದ 2 ವರ್ಷಗಳ 20 ಹತ್ಯೆಗಳಾಗಿವೆ ಈ ರಾಜ್ಯದಲ್ಲಿ, ಒಂದಲ್ಲ ಎರಡಲ್ಲ, ಎಲ್ಲರೂ ಹಿಂದೂ ಪರ ಸಂಘಟನೆಗಳು ಅಥವಾ ಬಿಜೆಪಿಯ ಕಾರ್ಯಕರ್ತರದೇ ಹತ್ಯೆಗಳಾಗಿವೆ. ಒಂದೇ ರೀತಿಯಲ್ಲಿ ಒಂದೇ ಮಾದರಿ ಹತ್ಯೆಗಳು ನಡೆದಿವೆ. ಬೇರೆ ಸಂಘಟನೆಗಳು ಒಂದೋ ಎರಡು ಆಗಿದೆ, ಹೆಚ್ಚಾಗಿದೆ 20 ಅವ್ರದ್ದಾಗಿದೆ, ಬೇರೆ ಒಂದಾಗಿ ಒಂದೋ ಎರಡು ಆಗಿದೆ ಅಷ್ಟೇ. 20 ಹತ್ಯೆಗಳಾಗಿವೆ, ನಮ್ಮ ಜೀವನದಲ್ಲಿ ಎಷ್ಟು ಇವೆ ಅದರಲ್ಲಿ ಒಂದನ್ನ ಮಾತ್ರ ಎನ್ಐಎ ತಗೊಂಡಿದೆ. ನಿಮ್ಮ ಎಷ್ಟು ಆಗಿದೆಯೋ ಅಷ್ಟೇ ನೀವು ಲೆಕ್ಕ ಹಾಕಬೇಡಿ, ತಲೆ ಎಣಿಸಬೇಡಿ. ಸಾವನ್ನ ಸಮರ್ಥನೆ ಮಾಡೋದಿಲ್ಲ, ಯಾವ ಸಾವನ್ನು ಸಮರ್ಥನೆ ಮಾಡೋದಿಲ್ಲ, ಯಾವುದೇ ಸಾವು. ನಾವೇನ್ ಹೇಳ್ತೇವೆ ಅಂದ್ರೆ, ನೀವು ನಿಷ್ಪಕ್ಷಪಾತ ತನಿಖೆ ಮಾಡಿ. ಆದ್ರೆ ನಿಮ್ಮ ಯಾವ ತನಿಖಾ ಸಂಸ್ಥೆಗಳು ಜನರಿಗೆ ನಮಗೆ ಇವತ್ತು ವಿಶ್ವಾಸ ಉಳಿದಿಲ್ಲ. ಇಲ್ಲೂ ಕೂಡ ಆಗಿರು ನೀವು, ಇವ್ರು ಹೇಳಿದ್ರು ಅವ್ರ 5 ವರ್ಷ ಆಡಳಿತ ಮಾಡಾಗ ನೀವು ಸಿಬಿ ಆ ಕಾರಣಗಳು ಬೇರೆ ಕೊಡಲಿಲ್ಲ. ಕೋಮು ದಳ್ಳೂರಿಯನ್ನ ಹುಟ್ಟು ಹಾಕೋರೇ ಈ ಕಾಂಗ್ರೆಸ್ ಪಕ್ಷದವರು. ಅವರಿಂದಾಗಿ ಇವತ್ತು ಇಡೀ ದಕ್ಷಿಣ ಕನ್ನಡದಿಂದ ಉರಿತು. 40 ದಿನಗಳ ಕಾಲ ಸತತವಾಗಿ ನಿಷೇಧಾಜ್ಞೆ ಕರ್ನಾಟಕದಲ್ಲಿ ಎಲ್ಲೂ ಇರಲಿಲ್ಲ. 40 ದಿನಗಳ ಇಡೀ ಕರ್ನಾಟಕದಲ್ಲಿ ಸಮಾಜವನ್ನ ಜಾತಿಗಳನ್ನ ಒಡೆಯೋ ಕೆಲಸವನ್ನ ಮಾಡ್ತಾ ಇರೋರೇ ಕಾಂಗ್ರೆಸ್ನವರು. ಅದರಿಂದ ಇವೆಲ್ಲ ಇವತ್ತು ಆಗ್ತಾ ಇರೋದು. ಇಡೀ ರಾಜ್ಯದಲ್ಲಿ ಇವತ್ತು ಹೊತ್ತು ಏನಾದ್ರು ಆದ್ರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ, ಅದರ ವೈಫಲ್ಯ ಮತ್ತು ಅವ್ರ ಇವತ್ತು ಏನಾಗಿದೆ, ನಾವು ಸೋಲ್ತೇವೆ ಅನ್ನೋದ್ ಭಯ. ಅದರಿಂದ ಬಹಳ ಬುದ್ಧಿವಂತಿಕೆಯಿಂದ ಎಲ್ಲರೂ ಕೂಡ ಮೂಲಭೂತ ಪ್ರಶ್ನೆಗಳನ್ನ ಅವಾಯ್ಡ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಭಾಸ್ಕರನ್ ಅವರೇ, ನನ್ನ ಪ್ರಶ್ನೆ ಇದ್ದದ್ದು RSS ಇರ್ಬೋದು, ಸಂಘ ಪರಿವಾರ ಅಥವಾ ಹಿಂದೂ ಪರ ಸಂಘಟನೆಗಳು ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಂತ ಪ್ರತಿಭಟನೆಯ ರೀತಿ ಇದೆ ಅಲ್ಲ, ಅದನ್ನ ಈಗ ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಟ್ಕಳದಲ್ಲಿ 2 ಅರೆಸ್ಟ್ ಆಗಿದೆ ಗೊತ್ತಾ ತಮಗೆ? ಭಟ್ಕಳದಲ್ಲಿ ಇವತ್ತು 2 ಅರೆಸ್ಟ್ ಆಗಿದೆ ಗೊತ್ತಾ ತಮಗೆ? ನಾನು ಅದಕ್ಕೆ, ಅವ್ರು ಯಾರು, ಎಲ್ಲಿಂದ ಬಂದ್ರು, ಯಾರನ್ನ ಕೊಲೆ ಮಾಡಕ್ ಬಂದಿದ್ರು, ಇಂಟೆಲಿಜೆನ್ಸ್ ಏನ್ ಮಾಡ್ತಿದ್ರು ಸರ್ಕಾರದ್ದು ಹೇಳಬೇಕು ಅವ್ರು. ಉಗ್ರಪ್ಪನವ್ರು ಈಗ ಆಸಂಗಡದಿಂದ ಬಂದಿದ್ದ ನಾನು ಸ್ಪಷ್ಟಪಡಿಸ್ತೇನೆ. ಇವತ್ತೇನಾದ್ರೂ ಸಮಾಜದಲ್ಲಿ ಈ ರೀತಿಯ ಬೆಂಕಿ ಹಚ್ಚತಕ್ಕಂತ ಕೆಲಸ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಜನರನ್ನು ಹೋರಾಟ ಮಾಡಿಕೊಳ್ಳಿ,
ಮತ್ತೆ ಸ್ವಾಗತ. ಮಾಜಿ ಉಪ ಮುಖ್ಯಮಂತ್ರಿಗಳು ಹಾಗೂ ಗೃಹ ಇಲಾಖೆಯನ್ನ ನಿಭಾಯಿಸಿದ್ದಂತಹ ಆರ್ ಅಶೋಕ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಆರ್ ಅಶೋಕ್ ಅವರೇ, ಉತ್ತರ ಕನ್ನಡದಲ್ಲಿ ಬೆಂಕಿ ಹಚ್ಚಿಕೊಂಡು ಅದರ ಚಳಿಯಲ್ಲಿ ಎಲೆಕ್ಷನ್ ಚಳಿ ಕಾಯಿಸಿಕೊಳ್ತಾ ಇದೆ. ಬಿಜೆಪಿ ತನ್ನ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಾ ಇದೆ. ಮನ್ಸ್ ಮಾಡಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಗಲಾಟೆ ಆಗುವಂತ ಪರಿಸ್ಥಿತಿಯೇ ಬರೋದು ಬೇಡ ಇತ್ತು. ಪ್ರತಿಭಟನೆ ಮಾಡೋ ನೆಪದಲ್ಲಿ ಕಲ್ಲೊಡಿತಾ ಇದ್ದಾರೆ ಆರೋಪ. ಇದು ಕಾಂಗ್ರೆಸ್ ಅವ್ರದ್ದು, ಅವ್ರಿಗೆ ಈ ಕೊಲೆಗಳು 20 ಕೊಲೆ ಆಗಿದೆಯಲ್ಲ ಬಿಜೆಪಿ ಕಾರ್ಯಕರ್ತರದು, ಹಿಂದೂಗಳದು ಕೊಲೆ ಆದ್ರೆ ಅವ್ರಿಗೇನ ಸಂತೋಷ ಆಗೋ ತರ ಕಾಣಿಸುತ್ತೆ ಕಾಂಗ್ರೆಸ್ ಅವ್ರಿಗೆ. ನೀವು ಪ್ರತಿ ನೋಡಿ, ಈಗ ಈ ಗಲಭೆಗೆ ಏನ್ ಕಾರಣ? ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ? ಇದು ಸ್ವಾಭಾವಿಕ ಅಂತ ಕ್ವಶನ್ ಕೊಟ್ಟಿದ್ದಾರೆ. ನಮ್ಗೆ ಸ್ವಾತಂತ್ರ್ಯ ಬಂದು 60-70 ವರ್ಷ ಆಗಿದೆಯಲ್ಲ, ಅವ್ರದೇ ರೂಲ್ಸ್ ಇದೆ ಬ್ರಿಟಿಷರ ಕಾಲದಿಂದ. ಪೋಸ್ಟ್ ಮಾರ್ಟಮ್ ಯಾಕೆ ಮಾಡ್ಬೇಕು? ಅದಕ್ಕೆ ಡಾಕ್ಟರ್ದೇ ಒಂದು ಪ್ರಿಸ್ಕ್ರೈಬ್ ಫಾರ್ಮ್ ಇದೆ, ಅವರೇ ಮಾಡ್ತಾರೆ ಅದನ್ನ. ಈ ಎಸ್ ಪಿ ಗಳಿಗೆ ಕೊಡಕ್ಕೆ ಯಾರ ಲಾಯರ್ ಹತ್ರ ಸರ್ಕಾರದಿಂದ ಮೇಲಿಂದ ಆದೇಶ ತಗೊಂಡು ಇವರು ಕೊಟ್ಟಿದ್ದಾರೆ. ಇದನ್ನ ಕೊಡೋ ಅವಶ್ಯಕತೆ ಏನ? ಎಸ್ ಪಿ ಯಾರ ಡ್ಯೂಟಿ ಅದು? ಡಾಕ್ಟರ್ ತಾನೆ. ಡಾಕ್ಟರ್ದು ಒಂದು ಪ್ರಿಸ್ಕ್ರಿಪ್ಷನ್ ಫಾರಂ ಇರ್ತದೆ, ಅದನ್ನ ಫಿಲಪ್ ಮಾಡ್ಕೊಡ್ತಾರೆ. ಇವಾಗ ಆಯ್ತು, ಅವರೇನೋ ಪ್ರಕಾರ ಸ್ವಾಭಾವಿಕವಾಗಿ ಆಗಿದೆ ಅನ್ನೋ ತರ ಕಲ್ಪನೆ ಮಾಡಿದ್ದಾರೆ. ಸ್ವಾಭಾವಿಕವಾಗಿದ್ರೆ ರಸ್ತೆ ಮೇಲೆ ಬಂದು ಅದು ಬಟ್ಟೆ ಸುತ್ತಿ ಬಿಸಾಕ್ಬೇಕಾಯ್ತು ಅಣ್ಣ ಅವರು. ನಾವು ನೋಡಿದ್ದು ನಮ್ಮ ದೃಶ್ಯಗಳಲ್ಲಿ ಆರ್ ಅಶೋಕ್ ಅವರೇ, ನಾವು ನೋಡಿದ್ದು ಅದು ಕೆರೆಯಲ್ಲಿ ತೇಲ್ತಾ ಇದ್ದಂತ ಸಂದರ್ಭದಲ್ಲಿ ನಾವು ನೋಡಿದ್ದು. ನಮ್ಮ ಹತ್ರ ದೃಶ್ಯಗಳಿದೆ, ವಿಜುವಲ್ಸ್ ಇದೆ. ಬಟ್ ಆರ್ ಅಶೋಕ್ ಅವರೇ, ನಿಮ್ಗಿರ್ತಕ್ಕಂತ ಪ್ರಶ್ನೆ ಏನು ಅಂತಂದ್ರೆ, ಆಯ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ಕಾಯ್ಬೋದಾಗಿತ್ತಲ್ಲ. ಮಾನ್ಯ ಗೃಹ ಸಚಿವರು ಹೇಳಿದ್ರು ಯಾವುದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದಕ್ಕೆ ಮಿನಿಮಮ್ ಇಂತಿಷ್ಟು ದಿನ ಅಂತ ಇರುತ್ತೆ, ಆ ರಿಪೋರ್ಟ್ ಬಂದ ಮೇಲೆ ನೀವು ಮಾತಾಡ್ಬೋದಾಗಿತ್ತಲ್ಲ, ಅಲ್ಲಿವರೆಗೂ ಕಾಯೋದಕ್ಕೇನು? ಯಾಕಿಷ್ಟು ಪ್ರತಿಭಟನೆ, ಉದ್ವಿಗ್ನತೆ ಬಿಜೆಪಿಗೆ? ಅಲ್ಲ, ಕಾಯಕ್ಕೆ ಅವರ ತಾನೆ ಮೀಡಿಯಾದಲ್ಲಿ ಲೀಕ್ ಮಾಡಿರೋದಾರು, ನಾವಾ ಮಾಡಿದ್ದು ಅವರ? ಅಲ್ಲ ಸರ್, ಏನ್ ಲೀಕ್ ಆಗಿದೆ? ರಿಪೋರ್ಟ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ರಿಲೀಸ್ ಮಾಡಿದವರು ಅವರೇ ತಾನೆ. ಆಯ್ತು, ಫೈನಲ್ ರಿಪೋರ್ಟ್ ಕೊಡಿ ಅಂತ ಆಗ್ರಹಿಸಿ, ಬಟ್ ಕಲ್ಯಾಕೆ ಕೈ ತಗೋತಾ ಇದಾರೆ ಸರ್ ನಿಮ್ ಕಾರ್ಯಕರ್ತರು? ನಮ್ ಕಾರ್ಯಕರ್ತರು ಯಾರು ಮಾಡ್ತಾ ಇಲ್ಲ, ಇಡೀ ಜಿಲ್ಲೆನೆ ಬೆಂಕಿ ನೋಡಿ ಮೇಡಮ್. ಒಂದ್ ನಿಮಿಷ ಆಯ್ತು, ಈ ಕೊಲೆ ಆಯ್ತು ಬಿಟ್ಬಿಡಿ, ಇದು ಕೊಲೆ ಅಂತಾನೆ ತಿಳ್ಕೊಳ್ಳಿ, ಕೊಲೆ ಆಯ್ತು ಬಿಟ್ಬಿಡೋಣ. ಕೊಲೆ ಮಾಡ್ಬೇಕು ಕಾಂಗ್ರೆಸ್ ಅವರು?
ಶಿವಾಜಿ ನಗರದಲ್ಲಿ ಆಯ್ತು, ರುದ್ರೇಶ್, ಮೈಸೂರಲ್ಲಿ ಆಯ್ತು, ಮಂಗಳೂರಲ್ಲಿ ಆಯ್ತು, ಕೊಡಗಲ್ಲಿ ಆಯ್ತು. ಅಶೋಕ್ ಮಾತಾಡಕ್ ಮಾಜಿ ಗೃಹ ಸಚಿವರು ಹೀಗೆಲ್ಲ ಮಾತಾಡ್ತೀರಲ್ರಿ, ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್. ಯಾರ ಕಾಂಗ್ರೆಸ್ ಅವ್ರು ಕೊಲೆ ಮಾಡಿದ್ರೇನ್ರಿ, ಏನ್ರಿ ಮಾತಾಡ್ತಾ ಇದ್ರಿ? ನಿಮಗೆ ನೀವು ಗೃಹ ಸಚಿವರಾಗಿದ್ದಂತವ್ರು ಈ ತರ ಮಾತಾಡ್ತೀರಿ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ನೋಡಿ, ನಾನು ಸ್ಪಷ್ಟಪಡಿಸ್ತೇನೆ, ಯಾವುದೇ ಈಗ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಬೇಕಾದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದು ಬೇರೆ. ಆದ್ರೆ ಇವತ್ತು ಏನಾಗಿದೆ, ಇವತ್ತು ಬೀದಿನಲ್ಲಿ ಬೆಂಕಿ ಹಚ್ಚತಕ್ಕಂತ ಸಂದರ್ಭದಲ್ಲಿ ಮಾಹಿತಿಯನ್ನ ಸರ್ಕಾರ ಜನತೆಗೆ ಒಂದು ಮಾಹಿತಿ ಕೊಟ್ಟು ಈ ರೀತಿ ಬೆಂಕಿ ಇಡಬೇಡ್ರಪ್ಪ ಅಂತ ಹೇಳುವಂತ ದೃಷ್ಟಿಯಿಂದ ಕೆಲವು ಮಾಹಿತಿಗಳನ್ನ ಪಡೆದು ಸಮಾಜದ ಮುಂದೆ ಇಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಬೆಂಕಿ ಹಚ್ಚತಕ್ಕಂತ ಸಂದರ್ಭದಲ್ಲಿ ಕ್ಲಾರಿಫೈ ಮಾಡುವಂತ ದೃಷ್ಟಿಯಿಂದ ಡಾಕ್ಟರ್ಗಳ ಅಭಿಪ್ರಾಯವನ್ನ ತೆಗೆದುಕೊಂಡು ಜನರ ಮುಂದೆ ಇಟ್ಟಿದ್ದಾರೆ. ಸೊ ಇದರ ಕಾನೂನಲ್ಲಿ ಎಲ್ಲೂ ಸಹ ಕಾನೂನು ಬಾಹಿರವಾಗಿರ್ತಕ್ಕಂತಹದಲ್ಲ. ಅಲ್ಟಿಮೇಟ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಪಡೆದಾದ ಮೇಲೆ ಕೋರ್ಟ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಇಡತಕ್ಕಂಥದ್ದು ಇದೆ. ಸೊ ಇಲ್ಲಿವರೆಗೂ ಅದು ಅಸ್ವಾಭಾವಿಕ ಸಾವು ಅನ್ನುವಂಥದ್ದು ಇದ್ರೂ ಸಹ ಅದು ಮರ್ಡರ್ ಅಥವಾ ಬೇರೆ ಕಾರಣದಿದೆಯೋ ಅನ್ನೋದನ್ನ ಗೊತ್ತಿಲ್ಲದೆ ನೋಡಿ ನಿಮ್ಗೊಂದು ಕೇಳಿರ್ತೇನೆ. ಸೊ ಅಲ್ಲಿ ತೀರ್ಥಹಳ್ಳಿನಲ್ಲಿ ಒಂದು ಮಗು ಬಗ್ಗೆ ಇದೇ ರೀತಿ ಗಲಾಟೆ ಮಾಡಿದ್ರು, ಶಿವಮೊಗ್ಗದಲ್ಲೂ ಇದೇ ರೀತಿ ಬಿಜೆಪಿನವರು ಮಾಡಿದ್ರು, ಆ ಡಿ ಕೆ ರವಿ ವಿಚಾರದಲ್ಲೂ ಇದೇ ರೀತಿ ಮಾಡಿದ್ರು, ಮೈಸೂರಿನಲ್ಲೂ ಇದೇ ರೀತಿ ಮಾಡಿದ್ರು, ಆನೇಕಲ್ಲೂ ಎಲ್ಲೂ ಇದೇ ರೀತಿ ಹೋರಾಟ ಮಾಡಿದ್ರು, ಸೊ ಬೆಂಗಳೂರಲ್ಲೂ ಮಾಡಿದ್ರು. ಆದ್ರೆ ಅಂತಿಮವಾಗಿ ಏನಾಯ್ತು, ಏನು ಸಹ ಇಲ್ಲದೆ ಇರ್ತಕ್ಕಂಥ ಏನಾಗಿದೆ ಅಂತ ಹೇಳಿದ್ರೆ ಆಮೇಲೆ ಅದು ಯಾವ ಸಂಘಟನೆ ಮಾಡಿದ್ದು ಗೊತ್ತಿಲ್ವಾ ಸನ್ಮಾನ್ಯ ಉಗ್ರಪ್ಪನವ್ರಿಗೆ? ಸೆಲೆಕ್ಟಿವ್ ಸೆಲೆಕ್ಟಿವ್ ಅಮ್ಯುನಿಷನ್ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂತ ಹತ್ಯೆಗಳ ವಿಚಾರ ನಾನು ಅದನ್ನ ಹಿಂದೂ ಮುಸ್ಲಿಂ ಅಂತ ಹೇಳೋದಿಲ್ಲ. ನಿಮಗೆ ಇಡೀ ದೇಶದಲ್ಲಿ ಈ ಕ್ರೈಮ್ ರೇಟ್ ಎಷ್ಟಿದೆ, ಕ್ರೈಮ್ ಅಲ್ಲಿ ಆಗಿರ್ತಕ್ಕಂತ ಅದರಲ್ಲಿ ಕನ್ವಿಕ್ಷನ್ ರೇಟ್ ಎಷ್ಟಿದೆ ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ, ದಯಮಾಡಿ. ಈಗ ಇದನ್ನ ಕೋರ್ಟ್ ಆಗಲಿ ಅಥವಾ ಸರ್ಕಾರ ಆಗೋದಿಲ್ಲ, ಕೋರ್ಟ್ ಅಲ್ಲಿ ಹೋಗಿ ಈ ರೀತಿ ಕನ್ವಿಕ್ಷನ್ ಕೊಡಬೇಕು, ಇವರನ್ನ ಬಿಡಬೇಕು. ಸೊ ಅದನ್ನ ನೀವ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದ್ ಕೇಳಿ, ಕೇಳಿದ್ರೆ ಉತ್ತರ ಕೊಡೋದಕ್ಕೆ ಅವಕಾಶ ಮಾಡಿ. ಸೊ ನಾನು ಇಷ್ಟೇ ಹೇಳ್ತೇನೆ, ಕನ್ವಿಕ್ಷನ್ ಕೊಡೋದು ಅಕ್ರಿಮಿನಲ್ ಮಾಡತಕ್ಕಂತ ಸರ್ಕಾರದ ಅಲ್ಲ, ಅದು ಏನಿದ್ರು ಸಹ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕೆಳಗಡೆ ಎವಿಡೆನ್ಸ್ ಆಕ್ಟ್ ಕೆಳಗಡೆ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ನ್ಯಾಯಾಲಯಗಳು ಕೊಡ್ತಕ್ಕಂತ ತೀರ್ಪು. ಇದನ್ನು ಇವರಿಗೆ ಅರ್ಥ ಆಗೋದಿಲ್ಲ ಅಂದ್ರೆ ನಾನೇನ್ ಹೇಳಿ, ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ. ಸೊ ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ. ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿನಲ್ಲಿ ಬೇರೆ ಇದೇ ಚಾರ್ಜಸ್ ಮಾಡಿದ್ರೆ ಈಗ ಏನಾಯ್ತು, ಮಾಡಿರೋ ಯಾರೋ ಬಂದಿದೆ ಅಂತ ಹೇಳಿ ಕೆಲವರಲ್ಲಿ ಮರಣ ಇಲ್ಲ ಅಂತ ಆಯ್ತು. ಇದೇ ರೀತಿಯಲ್ಲಿ ಅವರಿಗೆ ಸ್ವಲ್ಪ ತಾಳಿದ್ರೆ ಹದಿನೈದು ವಯಸ್ಸು ಹುಡುಗ ಒಬ್ಬ ಸತ್ತೋಗಿದ್ದಾನೆ, ಅವನನ್ನ ಸಾಯಿಸಿದ್ರಲ್ಲಿ ಯಾರಿಗೆ ಲಾಭ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅವನು ಯಾವ ಪಕ್ಷದ ಸೇರಿದವನಲ್ಲ, ಫಸ್ಟ್ ವಿಷಯ. ಅವನು ಯಾವ ಹಿಂದೂ ಪರ ಸಂಘಟನೆ ಆದ್ರೂ ಕೂಡ ಅವನನ್ನ ಕೊಲ್ಲುವ ಮೂಲಕ ಯಾರಿಗೆ ಏನ್ ಲಾಭ ಅಂತ ಒಂದು ಪ್ರಶ್ನೆ ಬರ್ತಿದೆ. ಎರಡನೇ ವಿಷಯ ಏನಂದ್ರೆ, ಯಾರು ಲಾಭ ಇಲ್ಲ ಕೇಳಿ, ಎರಡನೇ ವಿಷಯ ವೈಯಕ್ತಿಕ ಲಾಭ ಹಾಕೊಂಡಿದ್ದಲ್ಲ ನೋಡಿ. ಇದು ಮೆರವಣಿಗೆ ಹೋಗ್ತಾರಲ್ಲ ಈದ್ ಮಿಲಾದ್ಗೆ, ಮತ್ತೆ ಏನೇನ್ ಮೆರವಣಿಗೆ ನಡೀತಿದ್ಯೋ ಅವರ ಬಗ್ಗೆನೂ ನಾವು ಚರ್ಚೆ ಮಾಡ್ಬೇಕಿದೆ. ಮೆರವಣಿಗೆ ಎಲ್ಲಿ ಮಾಡಿದ್ರು ಪಬ್ಲಿಕ್ ಪ್ಲೇಸ್ ನಲ್ಲಿ ಮಾಡಬಾರದು, ಇನ್ಕ್ಲೂಡಿಂಗ್ ಈದ್ ಮಿಲಾದ್. ಈದ್ ಮಿಲಾದ್ಗೂ ನಾನು ಅದಕ್ಕೆ ವಿರುದ್ಧವಾಗಿ ಹೇಳ್ತೀನಿ. ಮೆರವಣಿಗೆ ಹೋಗುವಾಗ ಸೌಂಡ್ ಮಾಡ್ಕೊಂಡು ಬೇರೆ ಇರೋರು ಪಬ್ಲಿಕ್ಗೆ ತೊಂದರೆ ಕೊಟ್ಕೊಂಡು ಅಲ್ಲಿಂದ ಯಾರೋ ಒಬ್ಬ ಕಲ್ಲು ಬೀಸಾಕ್ಬಿಟ್ರೆ ಅಲ್ಲಿಂದ ಪ್ರಾಬ್ಲಮ್ ಉಂಟಾಗುತ್ತೆ. ಆದ್ದರಿಂದ ಈ ಕಲ್ಚರ್ ನ ಬಿಟ್ಟು ನಾವು ಆಚೆ ಬರಬೇಕು. ನಾನು ಏನ್ ಅನ್ಕೊಂತಂದ್ರೆ, ನೀವು ಮೆರವಣಿಗೆ ಮಾಡಬೇಕಂದ್ರೆ ಅಲ್ಲಿಗೆ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಇಟ್ಕೊಳ್ಳಿ. ಯಾರೇ ಆಗ್ಲಿ, ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಏನಾಗ್ಲಿ,
ಡೆಸಿಗ್ನೇಟೆಡ್ ಒಂದು ಜಾಗ ಅದಕ್ಕಿಂತನೇ ಇಟ್ಕೊಳ್ಳಿ. ಅದ್ ಬಿಟ್ಬಿಟ್ಟು ರೋಡ್ ಒಂದ್ ಗಂಟೆ ಬ್ಲಾಕ್ ಮಾಡೋದು, ಅಲ್ಲಿ ಯಾವ ಒಬ್ಬ ಕೋಪದಿಂದ ಕಲ್ಲೆ ಬಿಸಾಕ್ಬಿಟ್ರೆ ಆಮೇಲೆ ಕಮ್ಯುನಲ್ ಕ್ಲಾಶ್ ಆಗಕ್ಕೆ ನಾವ್ ಏನಕ್ಕೆ ಜಾಗ ಕೊಡಬೇಕು ಅದಕ್ಕೆ? ಸೊ ನನ್ನ ಪ್ರಕಾರ ಏನಂದ್ರೆ ಮೆರವಣಿಗೆ ಧರ್ಮವನ್ನು ಹೈಜಾಕ್ ಮಾಡ್ಬಿಡಿ ಅಂತ ನಾನು ಕೂತೀನಿ. ಧರ್ಮ ಒಂದು ಮನೆಯಲ್ಲಿ ಇಟ್ಕೊಳ್ಳಿ, ಧರ್ಮ ಒಂದು ಮಸೀದಿನಲ್ಲಿ ಇಟ್ಕೊಳ್ಳಿ, ಇಲ್ಲ ನೀವು ಬಂದು ಮಂದಿರದೊಳಗೆ ಇಟ್ಕೊಳ್ಳಿ. ರೋಡ್ ತರಬೇಡಿ ಧರ್ಮವನ್ನು, ಧರ್ಮವನ್ನು ರಾಜಕೀಯ ಮಾಡಬೇಡಿ. ರಾಜಕೀಯಗಳು ಧರ್ಮವನ್ನು ಕೈನಲ್ಲಿ ಇಟ್ಕೊಂಡು ಅದನ್ನ ಉಪಯೋಗ ಮಾಡಬೇಡಿ. ಧರ್ಮದ ಬಗ್ಗೆ ಬೋಧನೆ ಮಾಡಕ್ಕೆ ದೊಡ್ಡ ಪಂಡಿತರಿದ್ದಾರೆ, ಉಳಮಗಳಿದ್ದಾರೆ. ಹೀಗಾಗಿ ಇವತ್ತು ಯಾವುದು ಪ್ರಾಬ್ಲಮ್ ಇದೆ ಕೂಡ. ಅನಂತ ಧನ್ಯವಾದಗಳು. ಕೊನೆದ ಕುಮಾರ್ ಶರೀಫ್ ಅವರು ಬಹಳ ಒಳ್ಳೆ ಮಾತನ್ನ ಹೇಳಿದ್ರು, ಆದ್ರೆ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ಇದು ಕೇವಲ ಧರ್ಮ ರಾಜಕೀಯ ಅಷ್ಟೇ ಅಲ್ಲ, ಜೀವಗಳನ್ನ ಬಲಿ ತಗೊಳ್ಳುವಂತ ಕೆಲಸ. ಕರ್ನಾಟಕದ ಜನ ಒನ್ಸ್ ಅಗೇನ್ ದಿಗ್ವಿಜಯ ನ್ಯೂಸ್ ನ ಕಾಳಜಿ ಏನಂತಂದ್ರೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಕರ್ನಾಟಕದ ಜನ ಬಹಳ ಎಚ್ಚರಿಕೆಯಿಂದ, ಪ್ರಜ್ಞಾವಂತಿಕೆಯಿಂದ, ವಿವೇಕದಿಂದ ಇಂಥ ಘಟನೆಗಳಿಗೆ ರಿಯಾಕ್ಟ್ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ಯಾರು ಪ್ರವೋಕ್ ಆಗಬೇಡಿ, ನಾವು ಪ್ರಬುದ್ಧತೆಯನ್ನ ಮೆರೆಯೋಣ, ರಾಜಕೀಯ ಪಕ್ಷಗಳಿಗೆ ಸುಲಭದ ಈಡಾಗದೇ ಇರೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.